ನಮಸ್ಕಾರ ವೀಕ್ಷಕರೇ. ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಸೊ ಇವರ್ದ ಆರೋಗ್ಯ ಚಿಂತನದ ವಿಚಾರಗಳು ಏನಂತ ಹೇಳಿದ್ರೆ, ಮಕ್ಕಳಲ್ಲಿ ತಂತ್ರಜ್ಞಾನವನ್ನು ಬಳಕೆಯನ್ನು ಎಷ್ಟೊಂದು ಜವಾಬ್ದಾರಿತ್ಯವಾಗಿ ನಾವು ಬಳಸ್ತಾ ಇದ್ದೇವೆ, ಇದರಿಂದ ಆಗುವಂಥ ದುಷ್ಪರಿಣಾಮಗಳೇನು, ಇದರ ಬಗ್ಗೆ ಎಲ್ಲ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸಹ ಪ್ರಾಧ್ಯಾಪಕರು ಮನೋರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಅವಿನಾಶ್ ಕಾಮತ್ ಅವರು. ಬನ್ನಿ ಪ್ರಥಮವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಸರ್, ಎಲ್ಲಿ ನೋಡಿದ್ರು ಯಾವ ಹೆತ್ತವರದ್ದು ಕೂಡ ಸೇಮ್ ಕಂಪ್ಲೇಂಟ್ ಇರ್ತದೆ. ಏನಂತ ಹೇಳಿದ್ರೆ, ನನ್ನ ಮಗ ಮೊಬೈಲ್ ಯೂಸ್ ಮಾಡ್ತಾನೆ, ನನ್ನ ಮಗು ಟಿ ವಿ ಜಾಸ್ತಿ ನೋಡ್ತಾರೆ ಅಂತ ಹೇಳುವಂಥದ್ದು. ಈಗ ಇದನ್ನೆಲ್ಲ ನೋಡುವಾಗ ಮಕ್ಕಳಲ್ಲಿ ತಂತ್ರಜ್ಞಾನದ ಒಂದು ಜವಾಬ್ದಾರಿಯುತ ಬಳಕೆ ಅನ್ನುವಂಥ ಬಗ್ಗೆ ಇವತ್ತು ನಾವು ಮಾತಾಡ್ಲಿಕ್ಕಿದ್ದೇವೆ. ಹಾಗಂದ್ರೆ ಏನು ಸರ್, ಅದು ಯಾವ ರೀತಿಯಾಗಿ ಜವಾಬ್ದಾರಿಯುತ ಬಳಕೆ ಆಗ್ತದೆ ಅಂತ? ಇವಾಗ ಪ್ರತಿ ವರ್ಷ ಅಕ್ಟೋಬರ್ 10ನೇ ತಾರೀಕಿಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಅಂತ ನಡೆಸ್ಕೊಂಡು ಬರ್ತಾರೆ. ಪ್ರತಿ ವರ್ಷ ಅವರು ಒಂದೊಂದು ಸ್ಲೋಗನ್ ಅನ್ನು ಕೊಡುತ್ತಾರೆ. ಈ ವರ್ಷದ ಸ್ಲೋಗನ್ ಅನ್ನು ನೀವು ನೋಡಿದರೆ ಅವರು ಹೇಳುವಂಥದ್ದು, ಯಂಗ್ ಪೀಪಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಇನ್ ಎ ಚೇಂಜಿಂಗ್ ವರ್ಲ್ಡ್ ಅಂತ ಹೇಳಿದರೆ, ಈ ಅಧಿವಯಸ್ಸಿನವರು ಮತ್ತು ಯುವ ಜನಾಂಗ ಮತ್ತು ಅವರ ಮಾನಸಿಕ ಆರೋಗ್ಯ ಈ ಬದಲಾಗಿರುವಂಥ ದಿವಸಗಳಲ್ಲಿ ಅಂತ. ಸೊ ಈ ಒಂದು ರೀತಿಯಲ್ಲಿ ಲಾಸ್ಟ್ ಒಂದು 20 ವರ್ಷದಲ್ಲಿ ಎಲ್ಲಕ್ಕಿಂತ ಜಾಸ್ತಿಯಾಗಿ ನಾವು ಚೇಂಜಸ್ ಕಾಣ್ತಾ ಇರುವುದು ಈ ಟೆಕ್ನಾಲಜಿ ಡೆವಲಪ್ಮೆಂಟಲ್ಲಿ. ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರಲಿ, ಮೊಬೈಲ್ ಫೋನ್ ಇರಲಿ, ಮತ್ತು ಟಿ ವಿ ಇರಲಿ, ಇಲ್ಲದಿದ್ದರೆ ಇಂಟರ್ನೆಟ್ಟಿನ ಬಳಕೆ ಇರಲಿ, ಸೊ ಈ ಎಲ್ಲ ವಿಷಯಗಳಲ್ಲಿ ಸಾಕಷ್ಟು ಮಟ್ಟಿಗೆ ನಮ್ಮ ಸಮಾಜ ಮತ್ತು ನಮ್ಮ ವರ್ಲ್ಡನ್ನು ನಾವು ನೋಡುವ ರೀತಿ ಚೇಂಜ್ ಆಗಿದೆ. ಸೊ ಅದಕ್ಕೆ ಈ ಚೇಂಜಿಂಗ್ ವರ್ಲ್ಡ್ಗೆ ಇವಾಗ ನಾವು ಹೇಗೋ ಚೇಂಜಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ, ಆದರೆ ಇವಾಗ ಬರುವಂಥ ಯುವ ಜನರಿಗೆ ಅದು ಇನ್ನೂ ಸಹ ಒಂದು ಅವರು ಕಂಡು ಬರುವಂತಹ ಒಂದು ಅವರಿಗೆ ಅದು ತುಂಬ ನಾರ್ಮಲ್ ಆಗುತ್ತೆ. ನಾವು ಅಡಾಪ್ಟ್ ಮಾಡೋಕ್ಕಿಂತ ಬೇಗ ಅವರು ಇಂತಹ ವಿಷಯಗಳನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಯೂಶುವಲಿ ನಮ್ಮ ಅಮ್ಮ ಬಳಸುವ ಮೊಬೈಲ್ಗಳಿಂದ ಈ ಲೇಟೆಸ್ಟ್ ಟೆಕ್ನಾಲಜಿಗಳನ್ನು ನಾವು ಯೂಸ್ ಮಾಡ್ತಾ ನಮ್ಮ ಮಕ್ಕಳು ಈಗಲೇ ಅದನ್ನೆಲ್ಲದನ್ನು ಅರಿದು ಕುಡಿದು ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಅವ್ರು ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ಜನರೇಷನ್ ಟು ಜನರೇಷನ್ ಒನ್ ಆಫ್ ದಿ ಎಲ್ಲಕ್ಕಿಂತ ಜಾಸ್ತಿ ಒಂದು ಚೇಂಜಸ್ ನಾವು ಕಾಣ್ತಾ ಇರೋದು ಈ ಟೆಕ್ನಾಲಜಿ ಯೂಸಲ್ಲಿ. ಮುಂಚೆ ಇದಿಷ್ಟೆಲ್ಲ ನಮಗೆ ಗೊತ್ತು ಇರಲಿಲ್ಲ, ಮತ್ತು ಇಷ್ಟು ಸಮಯ ಒಂದು ಡಿವೈಸ್ನೊಟ್ಟಿಗೆ ಸ್ಪೆಂಡ್ ಮಾಡಲಿಕ್ಕೆ ಆಗತ್ತೆ ಅಂತ ಹೇಳುವ ಒಂದು ವಿಚಾರ ನಮಗೆ ಇರಲಿಲ್ಲ. ಸುಮಾರು ವರ್ಷಗಳಿಂದ ಆಗ್ತಾ ಇರುವಂಥ ಚರ್ಚೆ ಟಿ ವಿ ಒಂದು ಇಡಿಯಟ್ಸ್ ಬಾಕ್ಸ್ ಇಲ್ಲದಿದ್ದರೆ ಒಂದು ಪ್ರಾಬ್ಲಮ್ ಕೊಡುವಂಥ ಇದು ಅಂತ ಹೇಳ್ತಾ ಇರ್ತಾರೆ. ಆ ಕಾಂಟ್ರವರ್ಸಿಯನ್ನು ನಾವು ಗ್ರೋ ಆಗುವ ನಾವು ಬೆಳೀತಾ ಇರುವಾಗ ನಾವು ಕೇಳಿರ್ಬೋದು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಟಿ ವಿ ಒಂದೇ ಒಂದು ನಮ್ಮ ಹತ್ರ ಇರುವಂಥ ಸ್ಕ್ರೀನ್ ಅಲ್ಲ. ನಮ್ಮ ಹತ್ರ ಟಿ ವಿ ಇದೆ, ಮೊಬೈಲ್ ಫೋನು ಇವಾಗ ಒಂದು ಸ್ಕ್ರೀನ್ ಆಗಿ ಬಂದಿದೆ, ಟ್ಯಾಬ್ಲೆಟ್ಸ್ ಇದೆ, ಕಂಪ್ಯೂಟರ್ ಸ್ಕ್ರೀನ್ಗಳಿವೆ. ಸೊ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬೆಳಿಗ್ಗೆ ಎದ್ದೇಳಿ ದಿನ ಶುರು ಮಾಡಿ ಎಲ್ಲ ವಿಷಯಗಳಲ್ಲಿ ನಮ್ಮ ಮುಂದೆ ನಮಗೆ ಯಾವಾಗ ಬೇಕಾ ಅವಾಗ ಒಂದು ಅಥವಾ ಬೇರೆ ರೀತಿಯಲ್ಲಿ ಒಂದು ಸ್ಕ್ರೀನ್ ಅಥವಾ ಈ ಟೆಕ್ನಾಲಜಿ ನಮ್ಮ ಜೊತೆಗೆ ಇರುವುದು ನಾವು ಹೋಗ್ಬಿಟ್ಟಿದೆ. ಸೊ ಒಂದು ರೀತಿಯಲ್ಲಿ ಇದು ಒಳ್ಳೆಯದು ತಪ್ಪು ಅಂತ ನಾವು ಆಲೋಚನೆ ಮಾಡಿ ಸಾಮಾಜಿಕವಾಗಿ ನಾವು ಒಂದು ಅದಕ್ಕೆ ಒಂದು ಕರೆಕ್ಟ್ ಪದ್ಧತಿ ಅನ್ನು ನಾವು ತರುವ ಒಳಗಡೆ ಅದು ನಮ್ಮ ದಿನನಿತ್ಯದ ವಿಷಯದಲ್ಲಿ ಒಂದು ಭಾಗ ಆಗಿದೆ. ಆದ್ದರಿಂದ ನಮಗೆ ಇವಾಗ ಇದು ಒಳ್ಳೇದಾಯ್ತೋ ತಪ್ಪಾಯ್ತೋ ಅಂತ ಹೇಳಿ ಚರ್ಚೆ ಮಾಡಿ ಅದರಲ್ಲಿ ಏನು ಫಲ ಇರುವುದು ನಮಗೆ ಕಾಣುವುದಿಲ್ಲ. ಸೊ ಟೆಕ್ನಾಲಜಿ ಇವಾಗ ಬಂದಿರುವುದು ಇದೆ. ಸೊ ಇದು ಇವಾಗ ಇದ್ದ ವಿಷಯಗಳನ್ನು ನಾವು ಹೇಗೆ ಚೆನ್ನಾಗಿ ಯೂಸ್ಫುಲ್ ಆಗಿರುವಂಥ ರೀತಿಯಲ್ಲಿ ಮತ್ತು ನಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಹಾನಿಕರವಾಗದೇ ಇರುವಂಥ ರೀತಿಯಲ್ಲಿ ಹೇಗೆ ಅದನ್ನು ಬಳಸ್ಕೊಳ್ಬೇಕು ಅಂತ ಹೇಳುವ ವಿಷಯ ಚರ್ಚೆ ಮಾಡಬೇಕಾಗಿರುವಂಥದ್ದು. ಎಸ್, ನೀವು ಆವಾಗಲೇ ಹೇಳಿದ್ರಿ ಅಂದರೆ ತಂತ್ರಜ್ಞಾನ ಅನ್ನುವಂಥದ್ದನ್ನು ಇನ್ನೇನು ಇನ್ನೊಂದು ಸ್ವಲ್ಪ ಈಗಾಗಲೇ ಅದು ನಮಗೊಂದು ದಿವಸದ ಒಂದು ಅಂಗವಾಗಿ ಬಿಟ್ಟಿದೆ. ಹೇಗೆ ನಾವು ಊಟ ಮಾಡ್ತೇವೆ, ಹೇಗೆ ನಾವು ನೀರು ಕುಡಿತೇವೆ, ಅದೇ ರೀತಿಯಾಗಿ ಟೆಕ್ನಾಲಜಿ ಕೂಡ ನಮ್ಮದೊಂದು ಜೊತೆಗೆ ಬಂದು ಬಿಟ್ಟಿದೆ ಅಂತ. ಈ ತಂತ್ರಜ್ಞಾನವನ್ನು ಅವಶ್ಯಕತೆ ಮಕ್ಕಳಿಗೆ ಅದೆಷ್ಟು ಮಟ್ಟಿಗಿದೆ ಅಂತ? ಹೌದು, ಇವಾಗ ಮಕ್ಕಳಿಗೆ ಮತ್ತು ಯುವಕರಿಗೆ
ಟೆಕ್ನಾಲಜಿ ಇನ್ನ ಅಗತ್ಯ ತೋರೋದು ತುಂಬ ಸಹಜ. ಯಾಕಂತ ಹೇಳಿದ್ರೆ ಒಂದು ಈ ಎಸ್ಪೆಷಲಿ ಯೌವನದಲ್ಲಿ ಒಂದು ಮುಖ್ಯವಾಗಿರುವಂಥ ಅವರಿಗೆ ಪ್ರೇರಣೆ ಸಮಾಜವನ್ನು ಹೋಗಿ ನೋಡಿ ಅಲ್ಲಿ ಕಮ್ಯುನಿಕೇಟ್ ಮಾಡುವಂಥದ್ದು, ಅವರ ಒಂದು ಐಡೆಂಟಿಟಿಯನ್ನು ಫಾರ್ಮ್ ಮಾಡುವಂಥದ್ದು. ಆ ಥರ ಒಂದು ವೆರಿ ಇಂಪಾರ್ಟೆಂಟ್ ಸ್ಟೇಜಲ್ಲಿ ಈ ತಂತ್ರಜ್ಞಾನವು ಒಂದು ಹೊಸ ಮೀಡಿಯಂ ಆಗಿ ಪ್ಲೇ ಆಗ್ತಾ ಇದೆ. ಸೊ ಆದ್ದರಿಂದ ಇವಾಗ ಟೆಕ್ನಾಲಜಿಯಲ್ಲಿ ಖಾಲಿ ಇಂಟರ್ನೆಟ್ ಯೂಸ್ ಅಂತ ಮಾತ್ರ ನಾವು ನೋಡೋದಿಲ್ಲ. ಇಂಟರ್ನೆಟ್ ಯೂಸ್ ಇರಬಹುದು, ಸೋಷಲ್ ಮೀಡಿಯಾ ಯೂಸ್ ಇರಬಹುದು, ಇಲ್ಲ ಇವಾಗ ಫೇಸ್ಬುಕ್ಕು, ಇಲ್ಲಾಗಿದ್ರೆ ಇವಾಗ ಸುಮಾರು ಟ್ವಿಟರು, ಇನ್ಸ್ಟಾಗ್ರಾಮ್ ಆ ಥರ ಸುಮಾರು ಆ್ಯಪ್ಸಿಂದು ಯೂಸು ನಾವು ನೋಡಬೇಕಾಗುತ್ತೆ. ಅದೇ ಥರ ಕೆಲವು ಜನರು ಬ್ಲಾಗ್ಸ್ ಬರೀತಾ ಇದ್ರು ಮುಂಚೆ, ಇವಾಗ ಮೊಬೈಲ್ ಫೋನಲ್ಲಿ ವಿಡಿಯೋಸ್ ಇರುವಾಗ ವಿಡಿಯೋ ಬ್ಲಾಗ್ಸು ಅಂತ ಹೇಳಿ ಮಾಡುವ ಅಂತಹ ಪದ್ಧತಿಗಳು, ಈ ಥರ ಹೊಸ ಹೊಸ ಚಟುವಟಿಕೆಗಳು ಈ ಟೆಕ್ನಾಲಜಿ ಯೂಸನ್ನು ಯುವಕರು ಮಾಡ್ತಾ ಇದ್ದಾರೆ. ಇದು ಎಲ್ಲವೂ ಒಂದು ಏನು ಕೆಟ್ಟದು ಅಂತ ಹೇಳೋದು ಹೇಳೋಕ್ಕಾಗೋದಿಲ್ಲ. ಇವಾಗ ಉದಾಹರಣೆಗೆ ಮುಂಚೆ ಯಾರಿಂದಾದರೂ ನಾವು ಏನಾದರೂ ಒಂದು ಕುಕ್ಕಿಂಗ್ ರೆಸಿಪಿ ಅಥವಾ ಏನಾದರೂ ಪಡಿಬೇಕಾಗಿದ್ದರೆ ಫೋನ್ ಮಾಡಿನ ಅಥವಾ ಸುಮಾರು ಸಿಕ್ಕಿದಾಗ ಅಥವಾ ಟ್ರಾವೆಲ್ ಮಾಡಿದಾಗ ಆ ಥರ ಎಲ್ಲ ಮಾಡಬೇಕಾಗಿತ್ತು. ಇವಾಗ ಎಲ್ಲಿದ್ದು ಬೇಕಾದರೆ ಏನು ಬೇಕಾದರೂ ನಾವು ಇಂಟರ್ನೆಟ್ ಅನ್ನು ಸಿಕ್ಕಿಬಿಡುತ್ತೆ. ಸೊ ಈ ಒಳ್ಳೆ ಯೂಸ್ ಮತ್ತು ಕೆಟ್ಟ ಯೂಸ್ ಮಧ್ಯೆ ಬ್ಯಾಲೆನ್ಸ್ ಮಾಡುವುದು ಒಂದು ಎಸ್ಪೆಷಲಿ ಯುವ ಜನರಿಗೆ ತುಂಬ ಒಂದು ಕಷ್ಟ ಚಾಲೆಂಜ್ ಆಗಿ ನಾವು ಕಾಣ್ತೀವಿ. ಹೌದು ಹೌದು. ಸೊ ಈಗ ನೀವು ಹೇಳೋ ಪ್ರಕಾರದಲ್ಲಿ ಅಂದರೆ ಈಗ ಮಕ್ಕಳಿಗಾಗಿರ್ಬೋದು ಯುವ ಜನತೆಗಾಗಿರ್ಬೋದು ಕೆಲವೊಂದು ಟೆಕ್ನಾಲಜಿಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನುವಂಥದ್ದು ಆ ಒಂದು ಪರಿಜ್ಞಾನವೇ ಕಡಿಮೆ ಆಗಿ ಸಹ ಇಂಥ ಸಮಸ್ಯೆಗಳು ಜಾಸ್ತಿ ಉಟ್ಕೊಂಡಿರ್ಬೋದೇನೋ ಅಂತ ಅನಿಸ್ತದೆ. ಯಾಕಂತಂದರೆ ತುಂಬ ಆ್ಯಪ್ಸ್ಗಳಿವೆ, ಸೊ ಅದನ್ನು ಹೇಗೆ ಯೂಸ್ ಮಾಡಬೇಕು, ತುಂಬ ಆಪ್ಷನ್ಸ್ ಬರುತ್ತೆ, ಆಪ್ಷನ್ಸ್ ಇದೆ. ಮತ್ತು ಇವಾಗ ಪ್ರತಿಯೊಂದು ಸ್ವಲ್ಪ ವರ್ಷಗಳಲ್ಲಿ ಒಂದು ಹೊಸ ಆ್ಯಪಿನಿಂದ ನಮಗೆ ಬೇರೆ ಆಗಿರುವಂಥ ರೀತಿಯಲ್ಲಿ ವಿಷಯಗಳನ್ನು ಮಾಡಬಹುದು. ಸೊ ಅದು ಒಂದು ಹೊಸ ಕ್ಯೂರಿಯಾಸಿಟಿ ಉಂಟು ಮಾಡುತ್ತೆ ಜನರಲ್ಲಿ. ಸೊ ಇದರಲ್ಲಿ ನಮಗೆ ಮುಖ್ಯವಾಗಿ ಕಾಣ್ತಾ ಇರುವುದು ನಾವು ಒಂದು ನೋಡ್ಬೋದು ಏನಂತ ಹೇಳಿದ್ರೆ ಒಂದು ಮೆಸೇಜಿಂಗ್ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಅದರಲ್ಲಿ ವಾಟ್ಸ್ಆ್ಯಪ್ ಇರ್ಬೋದು ಇಂಥದ್ದು. ಇನ್ನೊಂದು ಸುಮಾರು ಜನರು ಇವಾಗ ಟೆಕ್ನಾಲಜಿಯನ್ನು ಡೇಟಿಂಗ್ ಇಲ್ಲಾಗಿದ್ರೆ ಜನರನ್ನು ಹೋಗಿ ಕಾಣೋದಕ್ಕೆ ಮತ್ತು ರಿಲೇಷನ್ಶಿಪ್ಸ್ ಇದು ಮಾಡೋದಕ್ಕೆ ಬಳಸ್ತಾ ಇದ್ದಾರೆ. ಸೊ ಅದನ್ನು ಈ ತಂತ್ರಜ್ಞಾನದ ಇನ್ನೊಂದು ಭಾಗ. ಸೊ ಯುವಜನರು ಇತ್ತೀಚಿನ ದಿವಸಗಳಲ್ಲಿ ಸುಮಾರು ಆ ವಿಷಯಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಅವರ ವ್ಯೂ ಪಾಯಿಂಟ್ಸನ್ನು ಇಡೀ ವರ್ಲ್ಡ್ಗೆ ಹೇಳುವಂಥದ್ದು, ಅದು ಬ್ಲಾಗ್ ಮೂಲಕ ಇರಲಿ, ಇಲ್ಲಾಗಿದ್ದರೆ ವಿಡಿಯೋಸ್ ಮೂಲಕ ಫೇಸ್ಬುಕ್ಕಲ್ಲಿ ಇರಲಿ, ಇಲ್ಲಾಗಿದ್ದರೆ ಬೇರೆ ಇದರಲ್ಲಿ ಇರಲಿ, ಬೇರೆ ಬೇರೆ ಆ್ಯಪ್ಗಳ ಮೂಲಕ ಹೇಳುವಂಥದ್ದು. ಸೊ ಈ ರೀತಿ ಒಂದು ಒಳ್ಳೆ ರೀತಿಯಂತೆ ಒಳ್ಳೆ ಬಳಕೆ ಅಂತ ನೋಡಿದರೆ ಇದು ಒಂದು ಪ್ರೊಫೆಷನ್ ಆಗಿಯೇ ಕೆಲವು ಯುವ ಜನರು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅವರ ಸ್ಕಿಲ್ಸನ್ನು ಅವ್ರು ಬಿಲ್ಡ್ ಮಾಡಿ ಒಂದು ಆನ್ಲೈನ್ ಫೋರಮನ್ನು ನಡೆಸುವುದು ಇರಲಿ, ಇಲ್ಲಾಗಿದ್ದರೆ ಅವರಿಗೆ ಇಂಟ್ರೆಸ್ಟ್ ಇರುವಂಥ ವಿಷಯಗಳನ್ನು ಸರ್ವೆ ಮಾಡುವುದಿರಲಿ, ಅದೆಲ್ಲ ಅವರು ಒಂದು ವೃತ್ತಿಯಾಗೂ ಕಾಣ್ತಾ ಇದ್ದಾರೆ. ಸೊ ಇನ್ನು ಬರುವ ಟೈಮಲ್ಲಿ ಒಂದು ವರ್ಚುವಲ್ ವರ್ಲ್ಡನ್ನೇ ನಾವು ಒಂದು ರೀತಿಯಲ್ಲಿ ಸೃಷ್ಟಿಸಿಕೊಳ್ಳುತ್ತಾ ಇದ್ದೀವಿ. ಮನೆ ಒಳಗಡೆನೇ ಇದ್ದು ಜಾಸ್ತಿ ಹೊರಗಡೆ ಹೋಗದೇ ಒಂದು ಇಡೀ ಜೀವಮಾನವನ್ನು ಕಳೀಬಹುದು ಅಂತ ಹೇಳುವ ಒಂದು ಸಿಚುವೇಶನ್ ಬಂದಿದೆ. ಶಾಪಿಂಗ್ ಆನ್ಲೈನ್ ಮಾಡಬಹುದು, ಅಂದ್ರೆ ಎಲ್ಲೋ ಒಂದು ಕಡೆ ಜನರಿಂದ ದೂರ ಆಗಿ ಎಲೋನ್ ಆಗಿ ಪ್ರತಿಯೊಂದನ್ನು ಕೂಡ ಒನ್ ಟಚ್ ಅಲ್ಲೇ ಪಡೆಯುವಂತ ಒಂದು ಟೆಕ್ನಾಲಜಿಗಳು ಕೂಡ ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇರುವಂತದ್ದು ಸತ್ಯವಾಗ್ಲೂ ಹೌದು. ಎಲ್ಲಿ ಇದನ್ನ ಇದು ಸರಿ ಅಂತ ನೋಡ್ಬೇಕಾ ಅಥವಾ ತಪ್ಪು ಅಂತ ನೋಡ್ಬೇಕಾ ಅನ್ನುವಂತ ತುಲನೆಗಳನ್ನ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ನಾವೆಲ್ಲರೂ ವಿಫಲ ಆಗ್ತಾ ಇದ್ದೇವೆ ಅಂತ ಅನಿಸ್ತದೆ. ಹಾಗಾಗಿ ಯುವ ಜನತೆಗಳಾಗಿರ್ಬೋದು ಮಕ್ಕಳು ಕೂಡ ಈ ಟೆಕ್ನಾಲಜಿಯಲ್ಲಿ ಜಾಸ್ತಿಯಾಗಿ ಮುಂದುವರಿತಾ ಇದ್ದಾರೆ ಅಂತ. ಮಕ್ಕಳ ವಿಚಾರದಲ್ಲಿ ಬಂದಾಗ ಯಾವ ಯಾವ ತಂತ್ರಜ್ಞಾನಗಳಿಗೆ ಅವರು ಈಗ ಜಾಸ್ತಿ ಅಂದರೆ ಮೊರೆ ಹೋಗ್ತಾ ಇದ್ದಾರೆ ಅಂತ? ಚಿಕ್ಕ ಮಕ್ಕಳಲ್ಲಿ ಇವಾಗ ಒಂದು ಕಂಡುಬರುವಂಥ ವಿಷಯ ಏನಂತ ಹೇಳಿದ್ರೆ ಅವರು ಬೇಗನೆ ಈ ಮೊಬೈಲ್ ಫೋನನ್ನು ಯೂಸ್ ಮಾಡುವುದು ಕಲಿತಾರೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ ನಮ್ಮ ಕ್ಲಿನಿಕಲ್ಲಿ ಕೆಲವೊಮ್ಮೆ ಮಾತಾಡಲಿಕ್ಕೆ ಆಗದಿರುವಂಥ ಮಕ್ಕಳೂ, ಇಲ್ಲಾಗಿದ್ರೆ ಕೆಲವು ಆಟಿಸಮ್ ಅಥವಾ ಅಂತಹ ತೊಂದರೆಗಳಿರುವಂಥ ಮಕ್ಕಳೂ
ಪೇರೆಂಟ್ಸ್ ಒಂದು ಕಾಣುವ ಅದರಲ್ಲಿ ಖುಷಿ ಅಂತ ವಿಷಯ ಏನಂತ ಹೇಳಿದ್ರೆ ಮಗು ಮೊಬೈಲ್ ಫೋನ್ ಬೇಗ ಯೂಸ್ ಮಾಡ್ತಾನೆ, ಮಾತಾಡ್ಲಿಕ್ಕೆ ಬರದಿದ್ರು ಅವನಿಗೆ ಗೇಮ್ಸ್ ಆಡಕ್ ಬರುತ್ತೆ, ಆ ತರಹ ಕೆಲವು ವಿಷಯಗಳು ನಾವು ಕಾಣ್ತೀವಿ. ಸೊ ಇದು ಒಂದು ರೀತಿಯಲ್ಲಿ ಟೆಕ್ನಾಲಜಿ ಒಂದು ತುಂಬ ಈಸಿ ಆಗುವಂಥ ರೀತಿಯಲ್ಲಿ ಮಕ್ಕಳಿಗೆ ಬಳಸ್ಲಿಕ್ಕೆ ಆಗ್ತಾ ಇದೆ. ಸೊ ಈ ಸ್ಕ್ರೀನ್ ಮತ್ತು ಮೊಬೈಲಿನ ಟೆಕ್ನಾಲಜಿ ಒಂದು ಸ್ಕ್ರೀನಲ್ಲಿ ನಾವು ಒಂದು ರಿಫ್ರೆಶ್ ರೇಟ್ ಅಂತ ಹೇಳ್ತೀವಿ. ಯೂಶ್ವಲಿ ಆ ರಿಫ್ರೆಶ್ ರೇಟ್ 60 ಇರುತ್ತೆ, ಹೇಳಿದರೆ ಒಂದು ಸೆಕೆಂಡಲ್ಲಿ 60 ಟೈಮ್ಸ್ ಅದು ಸ್ಕ್ರೀನ್ ಚೇಂಜ್ ಆಗುತ್ತೆ. ಸೊ ಆ ಥರ ತುಂಬ ಜಾಸ್ತಿ ರಿಫ್ರೆಶ್ ರೇಟ್ ಇರುವಾಗ ಒಂದು ಮಗುವಿಂದ ಇರಲಿ ಇಲ್ಲದೆ ಯಾರ ಮನುಷ್ಯಂದು ಇರಲಿ, ಗಮನವನ್ನು ಸೆಳೆಯುವ ಶಕ್ತಿ ಅದರಲ್ಲಿ ತುಂಬ ಈಸಿಯಾಗಿರುತ್ತೆ. ಯಾಕಂತ ಹೇಳಿದ್ರೆ ಮಗು ಪ್ರಯತ್ನ ಪಟ್ಟಿಲ್ಲದಿದ್ರೂ ಆ ಸ್ಕ್ರೀನ್ ಅಷ್ಟು ಸತಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಮೆದುಳಲ್ಲಿ ಎಲ್ಲಿಯೋ ಅದನ್ನು ನೋಡ್ತಾ ಇರುವಂಥ ಕೆಪ್ಯಾಸಿಟಿ ಬೇಗ ಬಂದುಬಿಡುತ್ತೆ. ಮಾತ್ರ ಆ ಮಗು ಮುಂದೆ ನಾಳೆ ಪುಸ್ತಕದಿಂದ ಇಲ್ಲದಿದ್ದರೆ ಬರೆದು ಕಲಿಸಬೇಕಂತ ಆದರೆ ಅಷ್ಟೇ ಕಾನ್ಸಂಟ್ರೇಷನನ್ನು ಕೊಡಲಿಕ್ಕೆ ಆ ಮಗುವಿಂದ ಸಾಧ್ಯ ಆಗೋದಿಲ್ಲ, ಕಷ್ಟ ಆಗುತ್ತೆ. ಅದೇ ರೀತಿ ಇತ್ತೀಚೆಗೆ ಕಾಣ್ತಾ ಇರೋದು ಏನಂತ ಹೇಳಿದ್ರೆ ಮಕ್ಕಳು ತುಂಬ ಜಾಸ್ತಿ ಸಮಯ ಚಿಕ್ಕ ವಯಸ್ಸಿಂದಲೇ ಬೋರ್ ಆಗುತ್ತೆ ಅಂತ ಹೇಳಿ ಇರಲಿ ಏನೇ ಇರಲಿ ಮೊಬೈಲ್ ಫೋನ್ ಇದು ಮಾಡ್ತಾರೆ. ಕೆಲವೊಮ್ಮೆ ಪೇರೆಂಟ್ಸಿಗೂ ಅದು ಒಂದು ಈಸಿ ಥರ ಆಗುತ್ತೆ, ಮಗುವಿಗೆ ಮೊಬೈಲ್ ಫೋನ್ ಕೊಟ್ಟರೆ ಅವ್ನು ಸುಮ್ಮನೆ ಕೂತ್ಕೊಳ್ತಾನೆ, ಅವ್ನು ಯಾವುದು ತಂಟೆ ಇಲ್ಲ ರಗಳೆ ಇಲ್ಲ ಏನೂ ಇಲ್ಲ, ಅವ್ನು ಶಾಂತ ಇದ್ದಾನೆ. ಮೊಬೈಲ್ ಫೋನ್ ತೆಗೊಂಡ್ರೆ ಮಾತ್ರ ಬೊಬ್ಬೆ ಹೊಡೆಯೋದು ಮತ್ತೆ ತೊಂದರೆ ಶುರುವಾಗುತ್ತೆ. ಸೊ ಈ ತರಹ ಚಿಕ್ಕ ಮಕ್ಕಳಲ್ಲಿನೂ ನಾವು ಈ ಮೊಬೈಲ್ ಫೋನ್ ಮತ್ತು ಇದು ಬಳಸೋದು ನಾವು ಕಾಣ್ತೀವಿ. ಸೊ ತಂದೆ ತಾಯಿಯಂದರು ಇವಾಗ ಯೂಸ್ ಮಾಡ್ತಾ ಇರುವಾಗ ಮಗುವನ್ನು ಅದರಿಂದ ಒಂದು ಆಕರ್ಷಣೆ ಆಗಿ ಯೂಸ್ ಮಾಡಬೇಕು ಅಂತ ಅನಿಸೋದು ಸಹಜ. ಸೊ ಇನ್ನು ಬರುವ ಸಮಯದಲ್ಲಿ ಇದು ಒಂದು ಪ್ರಾಬ್ಲಮ್ ಅಂತ ಹೇಳುವ ರೀತಿಯಲ್ಲಿ ಆಲ್ರೆಡಿ ಪಿಡಿಯಾಟ್ರಿಕ್ಸ್ನವರು ಮತ್ತು ಅವರು ಕಾಣ್ತಾ ಇದ್ದಾರೆ. ಸೊ ಒಂದು ರೀತಿಯಲ್ಲಿ ಮಕ್ಕಳಲ್ಲಿ ಕಾಣಬಹುದಾಗಿರುವಂಥ ತೊಂದರೆಗಳೇನು ಅಂತ ಹೇಳಿದರೆ ಒಂದು ಅವರ ಗಮನಶಕ್ತಿಯಲ್ಲಿ ಕೊರತೆಗಳು ಕಾಣುತ್ತಾ ಇರೋದು, ಎರಡನೇದು ಅವರು ಈ ಇದೆಲ್ಲ ಒಂಥರ ಸಾಲಿಟರಿ ಆ್ಯಕ್ಟಿವಿಟೀಸ್. ಸೊ ಅವರು ಸಾಲಿಟರಿ ಆ್ಯಕ್ಟಿವಿಟೀಸನ್ನು ಜನರೊಟ್ಟಿಗೆ ಮಿಂಗಲಾಗುವುದಕ್ಕಿಂತ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಆದ್ದರಿಂದ ಅವರ ಸೋಷಿಯಲ್ ಸ್ಕಿಲ್ಸ್ ನಾವು ಯಾವುದು ಹೇಳ್ತೀವಿ, ಜನರ ಮುಂದೆ ಹೇಗಿರಬೇಕು, ಮಾತಾಡುವ ರೀತಿ ಹೇಗಿರಬೇಕು, ಅದೆಲ್ಲ ಅಷ್ಟು ವಯಸ್ಸಿನ ತಕ್ಕಂತೆ ಬೆಳವಣಿಗೆ ಆಗದೇ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನೂ ಸಿವಿಯರ್ ಆಗಿ ನಾವು ಕಾಣ್ತಾ ಇರೋದು ಏನಂತ ಹೇಳಿದ್ರೆ ತುಂಬ ಚಿಕ್ಕ ಮಕ್ಕಳು ಅನ್ಸೂಪರ್ವೈಸ್ಡ್ ಆಗಿ ಇರುವಾಗ 4-5 ಗಂಟೆಗಿಂತ ಜಾಸ್ತಿ ಮೊಬೈಲಿನ ಮುಂದೆ ಇಲ್ಲದಿದ್ದರೆ ಟಿ ವಿಯ ಮುಂದೆ ಇರುವುದರಿಂದ ನಾವು ಕಾಣುವಂಥ ಒಂದು ತೊಂದರೆ ಏನಂತ ಹೇಳಿದ್ರೆ 3 ಆದ್ರೂ 4 ವರ್ಷ ಆದ್ರೂ ಮಗು ಹೇಳಿದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೂ ಮಾತಾಡುವ ವಿಷಯದಲ್ಲಿ ಹಿಂದೆ ಉಳಿತಾ ಇದೆ. ಯಾಕಂದ್ರೆ ಮಾತನ್ನ ಪ್ರಯತ್ನವೇ ಪಡಲಿಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದ್ರೆ ಮಾತನ್ನು ಮಾತಾಡಿ ಪಡಿಬೇಕಂತ ಹೇಳಿದ್ರೆ ಮಗು ಮುಖವನ್ನು ನೋಡಿ ಬೇರೆಯವರ ಲಿಪ್ಸ್ ಎಲ್ಲ ಹೇಗೆ ನೋಡಿ ಕಲಿಬೇಕಾದದ್ದು. ಆ ಥರ ಆಪರ್ಚುನಿಟೀಸ್ ಮಗುವಿಗೆ ಆದಷ್ಟು ಇದರಿಂದ ಎಲ್ಲ ಕಮ್ಮಿ ಆಗ್ತಾ ಇದೆ ಅಂತ ಆದರೆ ಅದು ಆಟೋಮ್ಯಾಟಿಕ್ಲಿ ಸ್ಲೋ ಆಗುತ್ತಾ ಬರುವುದನ್ನು ನಾವು ಇದನ್ನು ಹೊರತುಪಡಿಸಿದ್ರೆ ಬೇರೆ ಇನ್ನೇನು ದುಷ್ಪರಿಣಾಮಗಳಿದೆ ಅಂತ? ಹೌದು, ಇವಾಗ ಈ ಮೊಬೈಲ್ ತಂತ್ರಜ್ಞಾನದ ಬಳಕೆಯಿಂದ ಒಂದು ರೀತಿಯಲ್ಲಿ ಆಗ್ತಾ ಇರುವಂಥ ತೊಂದರೆ ಏನಂತ ಹೇಳಿದರೆ ಒಂದು ಬೇಕಾದಕ್ಕಿಂತ ಜಾಸ್ತಿ ಸಮಯ ಅದನ್ನು ಬಳಸುವಂಥದ್ದು. ಅದರಲ್ಲಿ ಅದನ್ನು ನಾವು ಒಂದು ಎಡಿಕ್ಷನ್ ಅಂತ ಕರಿಬೋದು, ಇಲ್ಲಾಗಿದ್ರೆ ಅದು ಇಲ್ಲದೆ ಆಗುದಿಲ್ಲ ಅಂತ ಹೇಳುವ ಒಂದು ಹ್ಯಾಬಿಟ್ ಫಾರ್ಮಿಂಗ್ ಟೆಂಡೆನ್ಸಿ ಬರುವಂಥದ್ದು. ಅದು ನಾವು ಕಾಮನ್ ಆಗಿ ಗೇಮಿಂಗ್ ಏನೋ ಯೂಸಿನಲ್ಲಿ ಇರ್ಬೋದು, ಇಲ್ಲದಿದ್ದರೆ ಸೋಷಲ್ ಮೀಡಿಯಾನ ಯೂಸಲ್ಲಿ ಇರ್ಬೋದು, ಇಲ್ಲದಿದ್ದರೆ ಕೆಲವು ಜನರಿಗೆ ಈ ವಿಕಿಪೀಡಿಯಾ ಮತ್ತು ಸುಮಾರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವುದು ಅದೇ ಒಂದು ತರಹ ಹಾಬಿ ಥರ ಆಗಿಬಿಡುತ್ತೆ. ಸುಮಾರು ಸಮಯ ಅದೇ ಬೇಕೋ ಬೇಡೋ ಅಂತ ನೋಡಲಿಕ್ಕಿಲ್ಲ, ಮಾತ್ರ ಇನ್ಫಾರ್ಮೇಷನನ್ನು ನೋಡ್ತಾ ಇರೋದು, ಒಂದಾದ ಮೇಲೆ ಒಂದು ವೀಡಿಯೋಸನ್ನು ನೋಡ್ತಾ ಇರೋದು, ಆ ಥರ ನಾವು ಕೆಲವು ಎಡಿಕ್ಷನನ್ನು ಕಾಣ್ತಾ ಇದ್ದೀವಿ. ಒಂದ್ಸಲ ನೋಡ್ಲಿಕ್ಕೆ ಶುರು ಮಾಡಿದ್ವಿ ಅಂತಂದ್ರೆ ಅದು ಮತ್ತೆ ಅದರಿಂದ ಕಣ್ಣು ಕೀಳಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಚೆನ್ನಾಗಿರೋ ಸಿಗತ್ತೆ ಅನ್ನುವಂಥದ್ದು, ಆ ಸರ್ಚಿಂಗ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅದೊಂದು ಜಾಸ್ತಿ ಇರ್ತದೆ. ಸೊ ಇದು ಬಿಟ್ಟು ಬೇರೆ, ಸೊ ಅದು ಒಂದು. ಎರಡನೇದು ಇವಾಗ ಟೆಕ್ನಾಲಜಿಯ ಬಳಕೆಯಿಂದ ಸಾಮಾನ್ಯವಾಗಿ ಜನರ ಮುಂದೆ ಹೋಗಿ ಮಾಡುವುದರಿಂದ ತೊಂದರೆ ಆಗುವಂಥ ವಿಷಯಗಳನ್ನು ಗೌಪ್ಯವಾಗಿ ಮಾಡಲಿಕ್ಕಾಗತ್ತೆ. ಇವಾಗ ಬೇರೆ ಐಡೆಂಟಿಟಿ ತಗೊಂಡು ಸ್ಟಾಕ್ ಮಾಡುವುದು, ಇಲ್ಲದಿದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇದೆ ಅಂತ ನೋಡುವುದು, ಜನರ ಮುಂದೆ ಹೋಗಿ ಮಾತಾಡಿ ಅಷ್ಟು ಕಂಫರ್ಟೇಬಲ್ ಇಲ್ಲದಿದ್ದವರೂ ಆನ್ಲೈನಲ್ಲಿ
ಬೇರೆಯವರನ್ನು ದಬ್ಬಾಳಿಸುವುದು, ಬುಲ್ಲಿ ಮಾಡುವುದು, ನಾವು ಅದು ಸೈಬರ್ ಬುಲ್ಲಿಂಗ್ ಅಂತ ಹೇಳ್ತೀವಿ. ಫೇಕ್ ಮೀಡಿಯಲ್ಲಿ ಇಲ್ಲದಿದ್ರೆ ಆಕ್ಚುಯಲ್ ರೀತಿಯಲ್ಲಿ ಬುಲ್ಲಿಯಿಂಗ್ ಮಾಡುವುದು ಆನ್ಲೈನ್ ಇದರಲ್ಲಿ ತುಂಬ ಈಸಿ. ಮತ್ತು ಇದರಿಂದ ಈ ಬೆಳೆಯೋ ಮಕ್ಕಳಲ್ಲಿ ಅದರ ಪರಿಣಾಮ ಬೀಳೋದು ತುಂಬ ಜಾಸ್ತಿ. ಉದಾಹರಣೆಗೆ ಮಗು ಏನೋ ಮಾತಾಡ್ತಾ ಇದ್ದದ್ದು ವಿಡಿಯೋನ್ನು ಸ್ವಲ್ಪ ಎಡಿಟ್ ಮಾಡಿ ಒಂದು ಫನ್ನಿ ರೀತಿಯಲ್ಲಿ ತೋರಿಸುವುದು, ಇಲ್ಲಾದರೆ ಏನಾದರೂ ಹುಡುಗಂದು ಅಶ್ಲೀಲವಾಗಿರುವಂತಹ ರೀತಿಯಲ್ಲಿ ವಿಡಿಯೋಸ್ ಮಾಡಿ ತೋರಿಸುವಂಥದ್ದು, ಇಲ್ಲದಿದ್ದರೆ ಏನಾದರೂ ಪ್ರೈವೇಟ್ ಕಾನ್ವರ್ಸೇಷನನ್ನು ಅವನ ಪರ್ಮಿಷನ್ ಇಲ್ಲದೆ ವಾಟ್ಸಪ್ ಇದರಲ್ಲಿ ಎಲ್ಲ ಡಿಕ್ಲೇರ್ ಮಾಡುವಂಥದ್ದು. ಸೊ ಇಂತಹ ವಿಷಯಗಳಿಂದ ಸಾಕಷ್ಟು ಮಾನಸಿಕ ಒತ್ತಡ ಮತ್ತು ಕಷ್ಟವನ್ನು ಮಕ್ಕಳು ಅನುಭವಿಸ್ತಾರೆ. ಉದಾಹರಣೆಗೆ ಹೆಣ್ಮಕ್ಕಳಿಗೆ ಕೆಟ್ಟ ಮೆಸೇಜಸ್ಗಳನ್ನು ಕಳಿಸುವಂತಿರಲಿ, ಇಲ್ಲದಿದ್ದರೆ ಏನಾದರೂ ಫೋಟೋಗಳನ್ನು ಕಳಿಸುವುದು, ಯೂಸ್ ಮಾಡುವುದು. ಸೊ ಈ ತರಹ ತೊಂದರೆಗಳಿಗೆ ಈ ಟೆಕ್ನಾಲಜಿ ಒಂದು ದಾರಿ ಆಗ್ತಾ ಇದೆ. ಮತ್ತು ಅದರಲ್ಲಿ ಪೊಲೀಸಿಂಗ್ ಮಾಡುವುದು ಅಥವಾ ಅದನ್ನು ಕಂಟ್ರೋಲ್ ಮಾಡುವುದು ತುಂಬ ಹೌದು. ಸೊ ಆ ರೀತಿಯಲ್ಲಿ ಈ ಸೈಬರ್ ಕ್ರೈಮ್ ಇರಲಿ, ಇದು ಒಂದು ಇನ್ನೊಂದು ಇವಾಗ ನಾವು ಕಾಣ್ತಾ ಬರುವುದು ಅಂತ ಹೇಳಿದ್ರೆ ಒಂದು ಡಾರ್ಕ್ ನೆಟ್ ಅಂತ ಹೇಳುವಂತೇ ಒಂದು ಪರಿಸ್ಥಿತಿ ಬಂದಿದೆ. ನೆಟ್ಟಲ್ಲಿ ಕೆಲವು ಗೌಪ್ಯವಾದ ಇದರಲ್ಲಿ ಇಲ್ಲೀಗಲ್ ಆಗಿರುವಂಥ ಸಬ್ಸ್ಟೆನ್ಸಸ್ ಪಡೆಯುವಂತಹ ರೀತಿಗಳು, ಇಲ್ಲದಿದ್ದರೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ವಸ್ತುಗಳನ್ನು ಪಡೆಯುವಂಥ ರೀತಿಗಳು, ಇಲ್ಲದಿದ್ದರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸಿನ ಬಗ್ಗೆ ಡಿಸ್ಕಷನ್ ಮಾಡುವಂಥ ರೀತಿಗಳು, ಇದೆಲ್ಲ ಒಂದು ಏನು ವಿದಿನ್ ದ ಪ್ರೈವಸಿ ಆಫ್ ಯುವರ್ ರೂಮ್, ಬೇರೆ ಯಾರಿಗೂ ಏನೂ ಗೊತ್ತಿಲ್ಲದೆ ಮಾಡಲಿಕ್ಕಾಗುತ್ತೆ. ಓಕೆ. ಸೊ ಅದು ಒಂದು ದೊಡ್ಡ ರಿಸ್ಕ್ ಆಗುತ್ತೆ. ಹೌದು ಹೌದು. ಸೊ ಎಲ್ಲಾದರೂ ಒಂದು ಕಡೆ ಅದನ್ನು ಅದು ಯಾರಿಗಾದರೂ ವಿಚಾರಗಳಿಗೆ ಸಿಕ್ಕಿತು ಅಂತಾದಾಗ ಅಥವಾ ಅದರಲ್ಲಿ ಜಾಸ್ತಿ ಅಡಿಕ್ಟ್ ಆದಾಗೆಲ್ಲ ಅದೊಂದು ತೊಂದರೆ ಆಗಿ ಇದರಲ್ಲಿ ಇವಾಗ ಇನ್ನೊಂದು ಎರಡು ರೀತಿಯಲ್ಲಿ ನಾವು ತೊಂದರೆ ಕಾಣ್ತಾ ಇರೋದು ಏನಂತ ಹೇಳಿದ್ರೆ, ಒಂದು ಈ ಗ್ಯಾಂಬ್ಲಿಂಗ್ ಆ್ಯಪ್ಸ್. ಓಕೆ. ಮುಂಚೆ ಗ್ಯಾಂಬ್ಲಿಂಗ್ ಮಾಡಬೇಕಾದ್ರೆ ಎಲ್ಲಿಯಾದರೂ ಹೋಗಿ ಗ್ಯಾಂಬ್ಲಿಂಗ್ ಮಾಡಬೇಕಿತ್ತು, ಇವಾಗ ಮುಂಚೆ ಗ್ಯಾಂಬ್ಲಿಂಗ್ ಮಾಡಿ ತೊಂದರೆಯಲ್ಲಿ ಸಿಕ್ಕಾಕೊಳ್ಳಲಿಕ್ಕೆ ಇನ್ನೂ ಸಹ ಜಾಸ್ತಿ ರೀತಿಗಳಾಗಿದೆ. ಸೊ ಆ ರೀತಿಯಲ್ಲಿ ಅದ್ರ ಬಗ್ಗೆ ಆ್ಯಡ್ ಕೂಡ ಬರ್ತಾ ಇರ್ತದೆ, ಗಿಲ್ಲಿ 1,000 ರೂಪಾಯಿ ಅಂತೇಳಿ. ಸೊ ಆ ರೀತಿಯೂ ಸುಮಾರು ಜನರು ತೊಂದರೆಗೆ ಸಿಕ್ಕಿಬಿಡ್ತಾರೆ. ಹಾಗಾದ್ರೆ ಈ ತಂತ್ರಜ್ಞಾನದಿಂದ ಒಳ್ಳೇದು ಆಗೋದೇ ಇಲ್ವಾ ಅಂತ ಕೇಳಿದ್ರೆ, ಡೆಫಿನೆಟ್ಲಿ ಟೆಕ್ನಾಲಜಿಯಿಂದ ತುಂಬ ವಿಷಯಗಳು ಈಸಿ ಆಗಿವೆ, ತುಂಬ ಯುಟಿಲಿಟಿನೂ ಆಗಿವೆ. ಉದಾಹರಣೆಗೆ ಇವಾಗ ಮಕ್ಕಳಿಗೆ ಪ್ರಾಜೆಕ್ಟ್ಸ್ ಮಾಡಬೇಕು, ಇಲ್ಲದಿದ್ದರೆ ಏನಾದರೂ ಹೊಸ ವಿಷಯಗಳನ್ನು ತಿಳಿಬೇಕು ಅಂತ ಹೇಳಿದ್ರೆ, ಮುಂಚೆ ಬುಕ್ಸ್ ಹುಡುಕ್ಬೇಕಿತ್ತು ಅಥವಾ ಇದಿರಬೇಕಿತ್ತು, ಆ ಥರ ಇವಾಗ ಇನ್ಫಾರ್ಮೇಷನ್ ಅವೈಲೆಬಿಲಿಟಿ ತುಂಬ ಡೆಫಿನೆಟ್ಲಿ ಬೆಟರ್ ಆಗಿದೆ. ಕಮ್ಯುನಿಕೇಷನ್ ಸ್ಪೀಡ್ ತುಂಬ ಇದಾಗಿದೆ. ಇವಾಗ ನಾವು ಮುಂಚೆ ಒಂದು ಟ್ರಂಕ್ ಕಾಲ್ ಇದು ಇಲ್ಲದಿದ್ದರೆ ಇಂಟರ್ನ್ಯಾಷನಲ್ ಕಾಲ್ ಇದು ಎಲ್ಲ ತೊಂದರೆ ನೋಡಿದರೆ, ಕಾಸ್ಟ್ ಎಲ್ಲ ನೋಡಿದರೆ, ಇವಾಗ ಒಂದು ಇಂಟರ್ನೆಟ್ ಇದ್ದರೆ ಸಾಕು, ಆಲ್ ಓವರ್ ವರ್ಲ್ಡ್ಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇದು ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗಿದೆ. ಸೊ ಆ ಥರ ದ ಪಾಸಿಟಿವ್ ಯೂಸಸ್ ತುಂಬ ಡೆಫಿನೆಟ್ಲಿ ಇದೆ. ಆದರೆ ಎಲ್ಲಿಯೋ ಈ ನೆಗೆಟಿವ್ ಯೂಸಸ್ ಕಣ್ಣಿಗೆ ಬರುವಾಗ ಪಾಸಿಟಿವ್ ಯೂಸಸ್ ಕಾಣಿಸ್ತಾ ಇಲ್ಲ. ಎಕ್ಸಾಕ್ಟ್ಲಿ. ಸೊ ಪ್ರತಿಯೊಂದು ತಂತ್ರಜ್ಞಾನ ಇರ್ಬೋದು, ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಆದರೆ ಎಲ್ಲಿ ನಾವು ಎಡವುತ್ತೇವೆ ಅಂತ ಹೇಳಿದ್ರೆ, ಯಾವುದನ್ನು ತಗೊಳ್ಬೇಕು ಅನ್ನೋ ವಿಚಾರವನ್ನು ಗೊತ್ತಾಗದಿದ್ದಾಗ ಮಾತ್ರ ನಾವು ಎಡವುತ್ತೇವೆ. ಸೊ ಈ ತಂತ್ರಜ್ಞಾನದಲ್ಲೂ ಸಹಿತ ಹಾಗೆ ಒಳ್ಳೆಯದನ್ನು ಮಾತ್ರ ನಾವು ಪಳಿಸ್ಕೊಳ್ತೇವೆ ಅಂತಂದರೆ, ಬಹುಶಃ ತಂತ್ರಜ್ಞಾನ ತುಂಬಾ ನಮ್ಮ ಜೀವನಕ್ಕೆ ಅತ್ಯವಶ್ಯಕ ಅಂತ ಹೇಳುವ ಮಟ್ಟಿಗೆ ನಾವು ಮಾತಾಡಬಹುದು ಅಂತ ಅಂದ್ಕೊಳ್ತೇನೆ. ಎಸ್, ಈ ಒಂದು ಸಂದರ್ಭದಲ್ಲಿ ನಂಗೆ ಕೇಳಬೇಕು ಏನಂತ ಹೇಳಿದ್ರೆ, ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ಸುಮಾರು 1 ವರ್ಷ 2 ವರ್ಷದ ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸುವಾಗ, ಊಟ ಮಾಡಿಸುವಾಗ, ಇಲ್ಲ ಮಲಗಿಸುವಾಗ ಒಂದು ಸ್ವಲ್ಪ ಮೊಬೈಲ್ ತೋರಿಸಿದ್ರೆ ಸಾಕು, ಅವರುಗಳು ಊಟ ಮಾಡ್ತಾರೆ, ತಿಂಡಿ ತಿಂತಾರೆ ಅಂತ ಹೇಳುವಂಥದ್ದು ಮನಸ್ಥಿತಿಗಳು ಈಗಿನ ತಾಯಂದಿರಿಗೆ ಇದೆ ಅಂತಂದು ತಪ್ಪಾಗಲಿಕ್ಕಿಲ್ಲ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಹೌದು, ಇವಾಗ ಒಂದು ನೋಡಿ, ನಾವು ಇದನ್ನು ಹೇಗೆ ಬಳಸ್ತಾ ಇದ್ದೀವಿ ಅಂತ ಹೇಳೋದು ತುಂಬ ಮುಖ್ಯ. ಸಾಧಾರಣವಾಗಿ ನಾವು ಅದನ್ನು ಬಳಸೋದು ಅಂತ ಹೇಳಿದ್ರೆ ನಮ್ಮ ಕೆಲಸ ಈಸಿ ಆಗಲಿ ಅಂತ. ಮಗುವನ್ನು ನಾವು ಕೊಡ್ತೀವಿ, ಮಗು ಅದು ಸ್ಕ್ರೀನನ್ನು ನೋಡ್ತಾ ಇರುತ್ತೆ, ನಾವು ಬೇಗ ಬೇಗ ಮಗುವನ್ನು ತಿನ್ನಿಸ್ತೀವಿ ಅಥವಾ ಇದಾಗ್ತೀವಿ, ನಮ್ಮ ಕೆಲಸ ಈಸಿ ಆಗುತ್ತೆ. ಆದರೆ ಮಗುವಿಗೆ ಆವಾಗ ಆ ಟೆಕ್ನಾಲಜಿ ಬಳಕೆಯಿಂದ ಏನೂ ಯೂಸ್ ಇಲ್ಲ.
ನೀವು ಗೈಡ್ಲೈನ್ಸ್ ನೋಡಿದರೆ ನಾವು ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ, ಮಕ್ಕಳಿಗೆ ಸ್ಕ್ರೀನಿನ ಮುಂದೆ ಅಲೌ ಮಾಡುವ ಟೈಮ್ ಸ್ಕ್ರೀನ್ ಅಂತ ಹೇಳಿದ್ರೆ ಟಿ ವಿ ಇರಲಿ ಮೊಬೈಲ್ ಇರಲಿ ಎಲ್ಲವೂ ಒಟ್ಟಿಗೆ ಇರುವಂಥ ಟೈಮ್. ಇವಾಗದ ರೆಕಮೆಂಡೇಷನ್ಸನ್ನು ನೀವು ನೋಡಿದರೆ 2 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಸ್ವಲ್ಪನೂ ಸ್ಕ್ರೀನ್ ಕೊಡಲೇಬಾರದು ಅಂತ ಹೇಳುವಂಥದ್ದು ಅಮೆರಿಕನ್ ಪೀಡಿಯಾಟ್ರಿಕ್ ಅಸೋಸಿಯೇಷನ್ ಇಂದು ರೆಕಮೆಂಡೇಷನ್. ಓಕೆ ಸರ್, ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ, ನನ್ನ ಕಾರ್ಯಕ್ರಮದ ಒಂದು ವಿರಾಮ ತಗೊಳ್ಳುವಂತಹ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮವನ್ನ ಹೀಗೆ ಮುಂದೆ ಸಾಗಿಸ್ತಾನೆ, ಅದರ ಒಂದು ಪುಟ್ಟ ವಿರಾಮದ ನಂತರ. ವೀಕ್ಷಕರ ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಸ್ತೂರಬ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ ಡಾಕ್ಟರ್ ಜೊತೆಗೆ ಇನ್ನಷ್ಟು ಮಾತುಗಳನ್ನ ಆಡೋಣ. ನಾನು ವಿರಾಮಕ್ಕೆ ಹೋಗೋ ಮೊದಲು ನಾವು ಮಾತಾಡ್ತಾ ಇದ್ವಿ, 2 ವರ್ಷದ ಒಳಗಿನ ಮಕ್ಕಳಿಗೆ ಊಟ ಮಾಡಿಸುವಾಗ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಕೊಡುವಂಥ ಈ ಮೊಬೈಲ್ ಫೋನ್ಗಳ ಬಳಕೆ ಆಗಿರ್ಬೋದು, ಟಿ ವಿಯ ಬಳಕೆ ಆಗಿರ್ಬೋದು, ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸೊ ನೀವು ಅದ್ರ ಬಗ್ಗೆ ಹೇಳ್ತಾ ಇದ್ದೀರಿ. ಅದೇ, ಸೊ ಇವಾಗದ ಗೈಡ್ಲೈನ್ಸ್ ಪ್ರಕಾರ 2 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಈ ಯಾವುದು ಸ್ಕ್ರೀನನ್ನು ಬಳಸುವುದು ಒಳ್ಳೆಯದು ಅಲ್ಲ ಅಂತ ಹೇಳುವ ಒಂದು ರೆಕಮೆಂಡೇಷನ್ ಅವರು ಮಾಡ್ತಾ ಇದ್ದಾರೆ. ಇವಾಗ ಬಳಸೋದು ಇದ್ದರೂ ಒಂದು ಒಳ್ಳೆಯ ರೀತಿ ಏನಂತ ಹೇಳಿದರೆ, ಈ ಕೆಲವು ಆ್ಯಪ್ಗಳಲ್ಲಿ ಇಲ್ಲದ್ರೆ ವಿಡಿಯೋಗಳಲ್ಲಿ ಹೇಳುವಾಗ ಮಗುವಿನೊಟ್ಟಿಗೆ ಆ ಆ್ಯಪಲ್ಲಿ ಏನಾಗ್ತಾ ಇದೆ ಅದನ್ನು ನಾವು ಕಮ್ಯುನಿಕೇಟ್ ಮಾಡಬೇಕು. ಸೊ ಏನಾದರೂ ನರ್ಸರಿ ರೈಮ್ ಇಡುವಾಗ ಮಗುವಿನೊಟ್ಟಿಗೆ ಇದು ಮಾಡುವುದು, ಇಲ್ಲದಿದ್ದರೆ ಮಗುವನ್ನು ಸ್ವಲ್ಪ ಅದನ್ನು ರಿಪೀಟ್ ಮಾಡುವುದಕ್ಕೆ ಎನ್ಕರೇಜ್ ಮಾಡುವಂಥದ್ದು, ಇಲ್ಲದಿದ್ದರೆ ಅಟ್ಲೀಸ್ಟ್ ಮಗುವಿನೊಟ್ಟಿಗೆ ಏನಾದರೂ ಸೈನ್ ಲ್ಯಾಂಗ್ವೇಜ್ ಅಥವಾ ಏನಾದರೂ ಮಾಡಿ ಅದೊಂದು ಆಟ ಥರ ಮಾಡೋದು ಮುಖ್ಯ. ಅನ್ಸೂಪರ್ವೈಸ್ಡ್ ಆಗಿರುವ ಸ್ಕ್ರೀನ್ ಟೈಮ್ ಮಕ್ಕಳಿಗೆ ಕೊಡಲೇಬಾರದು. ಮೊಬೈಲನ್ನು ಸುಮ್ಮನೆ ಕೊಟ್ಟು ಬಿಡೋದು, ಮಗು ಎಲ್ಲಿಯೋ ಹೋಗಿ ಕೂತ್ಕೊಳ್ತಾ ಇರುತ್ತೆ, ಅದು ಡೆಫಿನೆಟ್ಲಿ ರೆಕಮೆಂಡೆಡ್ ಅಲ್ಲ. ನಂತರ ನಂತರದಲ್ಲಿ ಅವುಗಳಿಗೆ ಅಲೋನ್ ಫೀಲಿಂಗ್ಸ್ ಬರ್ತದೆ ಅಂತಾನ ಅಥವಾ ಅಲೋನ್ ಫೀಲಿಂಗ್ಸ್ ಅಂತ ಅಲ್ಲ, ಅದರಲ್ಲಿ ನಾನು ಇವಾಗ ಮುಂಚೆ ಹೇಳಿದ ಹಾಗೆ ಒಂದು ಮಾತು ಬೆಳವಣಿಗೆಯಲ್ಲಿ ಅದು ತೊಂದರೆ ಆಗುತ್ತೆ. ಎರಡನೇದು ಏನಂತ ಹೇಳಿದ್ರೆ, ಈ ವಯಸ್ಸಲ್ಲಿ ಮಕ್ಕಳು ಸ್ವಲ್ಪ ಜನರೊಟ್ಟಿಗೆ ಬೆರೆದು ಸ್ವಲ್ಪ ಮಾಡುವ ಅಗತ್ಯ ಇದೆ. ಆವಾಗ ಅದು ನಾಳೆ ಮಕ್ಕಳ ಒಂದು ಕಾನ್ಸಂಟ್ರೇಷನ್ ಕೆಪ್ಯಾಸಿಟಿ ಇರಲಿ, ಇಲ್ಲದ್ರೆ ಸ್ಕೂಲಲ್ಲಿ ರಿಯಾಕ್ಟ್ ಮಾಡುವ ರೀತಿ ಇರಲಿ, ಅದಕ್ಕೆಲ್ಲ ಅದೊಂದು ಬೇಸಿಕ್ ಇದಾಗುತ್ತೆ, ಏನು ಫೌಂಡೇಶನ್ ಆಗುತ್ತೆ. ಸೊ ಆ ಸಮಯದಲ್ಲೇ ಅವರು 1-2 ಗಂಟೆ ಮೊಬೈಲ್ ಫೋನಿನ ಮುಂದೆ ಇರೋದು ಶುರು ಮಾಡಿದರೆ ಅವರು ಆಟೋಮ್ಯಾಟಿಕಲಿ ಅವರ ಲೈಫ್ ಸ್ಟೈಲನ್ನು ಪ್ಯಾಸಿವ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಮಕ್ಕಳು ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಇದೆಲ್ಲ ಒಂಥರ ಶಾರ್ಟ್ಕಟ್ಟು. ಸ್ಕ್ರೀನ್ ಇದ್ದರೆ ಮಗುನೂ ಏನು ಮಾಡಬೇಕಂತಿಲ್ಲ, ಸ್ಕ್ರೀನಲ್ಲಿ ಏನೋ ಬರ್ತಾ ಇರುತ್ತೆ, ಮಗು ಅದನ್ನು ಎಂಜಾಯ್ ಮಾಡ್ತಾ ಇರುತ್ತೆ. ಸೊ ಮತ್ತೆ ಮಗುವಿಗೆ ಬೇರೆ ಏನು ಆ್ಯಕ್ಟಿವ್ ಮೆಷರ್ಸ್ ಮಕ್ಕಳೊಟ್ಟಿಗೆ ಮಿಕ್ಸ್ ಆಗಬೇಕು ಅಥವಾ ಇದಾಗಬೇಕು, ಆ ಥರ ಮೋಟಿವೇಶನು ಬರುವಂತ ಚಾನ್ಸಸ್ ಕಮ್ಮಿ. ಅಂದ್ರೆ ಔಟ್ಡೋರ್ ಗೇಮ್ಸ್ ಗಳಾಗಿರಬಹುದು, ಬೇರೆ ಯಾವ ಗೇಮ್ಸ್ ಗಳ ಬಗ್ಗೆ ಕೂಡ ಅವುಗಳಿಗೆ ಇಂಟ್ರೆಸ್ಟ್ ಬರುವುದಿಲ್ಲ ಕಮ್ಮಿ. ಇದೇ ಒಂದು ರೀತಿಯಲ್ಲಿ ಒಂದು ಸ್ಟಡಿ ನೋಡಿರುವಂತದ್ದು ಏನಂತ ಹೇಳಿದ್ರೆ, ಈ 10 ವಯಸ್ಸಲ್ಲಿ ಇಂತಹ ಮಕ್ಕಳು ಬರುವಾಗ ಒಬೆಸಿಟಿಯನ್ನ ತೊಂದರೆ ಅವರಲ್ಲಿ ತುಂಬಾ ಜಾಸ್ತಿ ಕಾಣ್ತೀವಿ. ಯಾಕಂತ ಹೇಳಿದ್ರೆ ಅವರಿಗೆ ಕೂತ್ಕೊಂಡೇ ಇರುವಂತಹ ಲೈಫ್ ಸ್ಟೈಲ್ ಆಗುವುದರಿಂದ, ಆ ಆಕ್ಟಿವ್ನೆಸ್ ಇಲ್ಲದೆ ಇರುವುದರಿಂದ ಈ ಒಬೆಸಿಟಿನ ತೊಂದರೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಓಕೆ, ಇತ್ತೀಚೆಗೆ ಸ್ವಲ್ಪ ಅದು ಆ ಒಂದು ಇದು ವಿಚಾರಗಳು ಕಡಿಮೆ ಆಯಿತು, ಆದರೂ ಕೂಡ ಒಂದು ಸಲ ಫುಲ್ ಇಡೀ ಒಂದು ಜಗತ್ತನ್ನೇ ತಲ್ಲಣಗೊಳಿಸಿರುವಂಥದ್ದು ಅಂತಂದರೆ ಗೇಮ್ಗಳು, ಈ ಬ್ಲೂ ವೇಲ್ ಗೇಮ್ ಇರ್ಬೋದು, ನಂತರ ಬಂದಿರುವಂಥ ಮಾಮ್ಸ್ ಚಾಲೆಂಜ್ ಆಗಿರ್ಬೋದು, ಇಲ್ಲ ಕಿಕಿ ಸಾಂಗ್ ಇದೊಂದು ಆ ಚಾಲೆಂಜ್ಗಳಿರ್ಬೋದು, ಇಂಥದ್ದೆಲ್ಲ ಗೇಮ್ಸ್ಗಳ ಬಗ್ಗೆ ನಮಗೆ ಒಂದು ಸ್ವಲ್ಪ ತಿಳಿಸಿಕೊಡಿ, ಅದನ್ನು ಯಾವ ರೀತಿಯಾಗಿ ಅವರು ಅಡಿಕ್ಟ್ ಆಗ್ತಾರೆ ಅಂತ. ಇವಾಗ ನೀವು ಇವಾಗ ಹೇಳ್ತಾ ಇರುವಂತಹ ಗೇಮ್ಸ್ಗಳು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಕೆಲವು ಮಕ್ಕಳಿಗೆ ಅದು ತೊಂದರೆ ಕೊಡುತ್ತೆ. ಅದು ಒಂದು ರೀತಿಯಲ್ಲಿ ಸ್ವಲ್ಪ ಈ ಅವರ ಸ್ವಭಾವದಲ್ಲೇ ಅವರು ಸ್ವಲ್ಪ ಇಂಟ್ರೋವರ್ಟ್ ಇರುವವರು, ಜಾಸ್ತಿ ಖಿನ್ನತೆ ಅಂತಕ್ಕಿಂತ ಅವರು ಹೊರಗಡೆ ಅಷ್ಟು ಮಾತಾಡಲಿಕ್ಕೆ ಆ್ಯಂಕ್ಷಿಯಸ್ ಇರುವಂಥವರು. ಸೊ ಅವರು ತುಂಬ ಬೇಗ ಚಿಕ್ಕ ಪ್ರಾಯದಲ್ಲೇ ಈ ಇಂಟರ್ನೆಟ್ಟಲ್ಲಿ ಇದರಲ್ಲಿ ತುಂಬ ಸ್ವಲ್ಪ ಜಾಸ್ತಿ ಕಂಫರ್ಟನ್ನು ಕಾಣ್ತಾರೆ. ಯಾಕಂತ ಹೇಳಿದರೆ ಬೇರೆಯವರ ಮುಂದೆ ಹೋಗಿ ಇಂಟ್ರ್ಯಾಕ್ಟ್ ಮಾಡುವಷ್ಟು ಆ್ಯಂಗ್ಸೈಟಿ ಅವರಿಗೆ ಇಂಟರ್ನೆಟ್ಟಲ್ಲಿ
ಬರುವುದಿಲ್ಲ. ಬರುವುದಿಲ್ಲ. ಸೊ ಅಲ್ಲಿ ಅವರು ಅವರ ಏನು ಇಮ್ಯಾಜಿನೇಷನ್ ಅನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅದೆಲ್ಲ ಅವರಿಗೆ ಓಕೆ ಆಗುತ್ತೆ. ಸೊ ಈ ಬ್ಲೂ ವೇಲ್ ಚಾಲೆಂಜ್ ಇರಲಿ, ಇಲ್ಲದ್ರೆ ಕೆಲವಂಥ ಚಾಲೆಂಜ್ಗಳು, ಇಂತಹ ಮಕ್ಕಳನ್ನು ಕೆಲವೊಮ್ಮೆ ಟ್ರ್ಯಾಪ್ ಮಾಡ್ಕೊಳ್ತವೆ ಇದಕ್ಕೆ. ಸೊ ಅದು ಒಂದು. ಎರಡನೇದು, ಇವಾಗ ಗೇಮಿಂಗಲ್ಲಿ ಸುಮಾರು ಟೈಪಿನ ಗೇಮ್ಸ್ಗಳು ಬಂದಿವೆ. ಇದರಲ್ಲಿ ಒಂದು ತುಂಬ ಅಡಿಕ್ಟಿವ್ ಆಗಿರುವಂಥ ಟೈಪ್ ಅನ್ನು ನಾವು ಮಲ್ಟಿಪ್ಲೇಯರ್ ಆನ್ಲೈನ್ ಗೇಮಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಇವಾಗ ಫಸ್ಟ್ ಪರ್ಸನ್ ಶೂಟಿಂಗ್ ಗೇಮ್ಸ್ ಇರ್ಬೋದು, ಇಲ್ಲದಿದ್ದರೆ ಆನ್ಲೈನ್ ಎರೀನಾ ಗೇಮ್ಸ್ ಇರ್ಬೋದು, ಇಲ್ಲದಿದ್ದರೆ ಕೆಲವು ಆನ್ಲೈನ್ ಅವತಾರ್ಗಳು, ಇಲ್ಲದ್ರೆ ನಾವೇ ಒಂದು ಬೇರೆ ಒಂದು ನಮ್ಮದೇ ಆಗಿರುವಂಥ ಒಂದು ಅವತಾರ ಇರುತ್ತೆ, ಅದನ್ನು ನಾವು ಬಿಲ್ಡ್ ಮಾಡುವುದಂತ. ಸೊ ಆ ತರಹ ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗಿರುವಂಥ ಗೇಮ್ಸ್ಗಳು ಬರುತ್ತೆ. ಇವಾಗ ಈ ಗೇಮ್ಗಳಲ್ಲಿ ತೊಂದರೆ ಏನಂತ ಹೇಳಿದರೆ, ಸಹಜವಾಗಿ ಆ ಗೇಮೇ ನಿಮ್ಮ ಗಮನವನ್ನು ಮತ್ತು ಸಮಯವನ್ನು ಸೆಳೆತುಕೊಳ್ತದೆ. ಅದೇ ನಿಮಗೆ ಯಾವಾಗ ಬರಬೇಕಂತ ಹೇಳುತ್ತೆ, ಯಾವಾಗ ಏನು ಮಾಡಬೇಕಂತ ಹೇಳುತ್ತೆ. ನೀವು ಒಂದು ಚೇಂಜ್ ಮಾಡಬೇಕಂತಾದರೆ ಅರ್ಧ ಗಂಟೆ ಆದ ಮೇಲೆ ಇನ್ನೊಮ್ಮೆ ಬಂದು ಅದು ಏನಾಗಿದೆ ಅಂತ ನೋಡಬೇಕು. ಈ ಥರ ಆ ಗೇಮಿನ ಒಳಗಡೆನೆ ಈ ಥರ ಅಡಿಕ್ಟಿವ್ ಆಗಿರುವಂಥ ಒಂದು ಚಾನ್ಸ್ ಇರುತ್ತೆ. ಯೂಸ್ ಮಾಡುವವನು ಏನೂ ಮಾಡಬೇಕಂತ ಇಲ್ಲ, ಸುಮ್ಮನೆ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ರೂ ಸಾಕು, ಲಾಗಿನ್ ಆದರೆ ಆಯಿತು. ಮತ್ತು ಇದರಲ್ಲಿ ಇನ್ನೊಂದು ಏನು ಬರುವುದಂತ ಹೇಳಿದ್ರೆ, ತುಂಬ ಜನರು ಒಂದು ಕಡೆಯಲ್ಲಿ ಬಂದು ಆಡಬಹುದು. ಸೊ ಅದರಲ್ಲಿ ಅಲ್ಲಿ ಆನ್ಲೈನಾಗಿ ಫ್ರೆಂಡ್ಸ್ ಮಾಡುವಂಥ ಆಪರ್ಚುನಿಟೀಸ್ ಬರುತ್ತೆ, ಅವರಿಗೆ ಬೇರೆ ಬೇರೆ ಜನರನ್ನು ಸಿಗುವಂಥ ಆಪರ್ಚುನಿಟೀಸ್ ಬರುತ್ತೆ. ಅವರು ಮತ್ತೆ ಈ ಥರ ಆ್ಯಕ್ಟಿವ್ ಆಗಿ ಪ್ಲೇ ಮಾಡುವ ಕಮ್ಯುನಿಟೀಸನ್ನು ನೋಡಿ, ಅವರು ಹೇಗೆ ಲೈಫ್ ಸ್ಟೈಲ್ ಮಾಡ್ತಾರೆ ಅಂತ ನೋಡಿ ಅದನ್ನು ಕಾಪಿ ಮಾಡಲಿಕ್ಕೆ ನೋಡುವಂಥದ್ದು, ಇಂತಹ ಸುಮಾರು ವಿಷಯಗಳು ಬರುತ್ತೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ಇವಾಗ ಒಂದು ರೀತಿಯಲ್ಲಿ ಕೆಲವು ಯುವ ಜನರು ಈ ಗೇಮಿಂಗನ್ನೇ ಒಂದು ಪ್ರೊಫೆಷನ್ ಮಾಡ್ಬೋದು ಅಂತ ಹೇಳುವ ಮಟ್ಟಿಗೆ ಬಂದಿದೆ. ಸೊ ಈ ಇದರಲ್ಲಿ ತೊಂದರೆ ಆಗುವಂಥದ್ದು ಏನು ಅಂತ ಹೇಳಿದರೆ, ಕೆಲವರು ಇದನ್ನು ತುಂಬ ಜಾಸ್ತಿಯಾಗಿ ಬಳಸುವಾಗ ಅವರ ದಿನನಿತ್ಯದ ಬೇರೆ ಎಲ್ಲ ಚಟುವಟಿಕೆಗಳನ್ನು ಅವಾಯ್ಡ್ ಮಾಡಿ ಇದನ್ನೇ ಮಾಡ್ತಾರೆ. ದಿನಕ್ಕೆ 6-8 ಗಂಟೆಗಿಂತ ಜಾಸ್ತಿ ಸಮಯ ಗೇಮಿನ ಮುಂದೆ ಕಳೆಯೋದು, ಇಲ್ಲದಿದ್ದರೆ ರಾತ್ರಿ ಸಮಯ ಗೇಮನ್ನು ಆಡಬೇಕಂತಾದರೆ ನಿದ್ದೆಯನ್ನು ಕೆಟ್ಟುಬಿಟ್ಟು ಕೂತ್ಕೊಂಡು ಗೇಮ್ ಮಾಡುವಂಥದ್ದು. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ವೀಕೆಂಡ್ಸ್ ಅಂತ ಹೇಳುವಾಗ ಎಲ್ಲಿಯೂ ಹೋಗದೆ ಮನೆಯಲ್ಲಿ ಬೇಕಾದ ಫುಡ್ ಎಲ್ಲ ಶೇಖರಣೆ ಮಾಡಿ ಇಟ್ಟು ಇಡೀ ವೀಕೆಂಡನ್ನು ಗೇಮ್ಸಲ್ಲೇ ಕಳೆಯುವಂಥದ್ದು ನಾವು ಕಾಣುತ್ತೇವೆ. ಟೋಟಲ್ ಆಗಿ ಎಲ್ಲದರಿಂದ ಸಹ ಅವರು ಹೊರಗಡೆ ಹೋಗಲಿಕ್ಕೆ ಟ್ರೈ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ನಾವು ಕಾಣಬೇಕಾಗಿರುವಂಥ ಏನಂತ ಹೇಳಿದರೆ, ಸುಮಾರು ಇಂತಹ ಮಕ್ಕಳನ್ನು ನಾವು ಕಾಣುವಾಗ ಅವರಲ್ಲಿ ಕೆಲವು ಮಾನಸಿಕ ತೊಂದರೆಗಳು ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾರ್ಮಲ್ ಆಗಿರುವಂತಹ ಬಳಸಿ ಅಡಿಕ್ಟ್ ಆಗುವುದಿಲ್ಲ ಅಂತ ನಾನು ಹೇಳುವುದಿಲ್ಲ, ಆದರೆ ಕೆಲವು ಮಾನಸಿಕ ತೊಂದರೆ ಇದ್ದವರಲ್ಲಿ ಈ ತರಹ ಬಳಸುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಒಂದು ತುಂಬ ಕಾಮನ್ ಆಗಿರುವಂಥ ಪ್ರಾಬ್ಲಮ್ ನಾವು ಕಾಣ್ತಾ ಇರೋದು ಅಡಾಲ್ಸೆಂಟ್ ಡಿಪ್ರೆಷನ್. ಡಿಪ್ರೆಷನ್ ಹೇಳಿದ್ರೆ ಖಿನ್ನತೆಯ ತೊಂದರೆ 10 ವಯಸ್ಸಿನಲ್ಲಿ ಬರುವಾಗ ಬೇರೆ ದೊಡ್ಡವರಲ್ಲಿ ಬರುವ ಹಾಗೆ ಎಲ್ಲ ಸಿಂಪ್ಟಮ್ಸು ಸೈನ್ಸು ಇರಬೇಕಂತ ಇಲ್ಲ. ಸೊ ಅವರು ಅವರ ಮನಸ್ಥಿತಿ ಕಮ್ಮಿ ಈ ಥರ ಖಿನ್ನತೆಗೆ ಹೋಗುವಾಗ ಅವರು ಅದನ್ನು ವ್ಯಕ್ತ ಮಾಡಿಸ್ಲಿಕ್ಕೆ ಅವರಿಂದ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲದಿದ್ದರೆ ಬೇರೆಯವರಿಗೂ ಯಾಕೆ ಇಷ್ಟು ಯಂಗಿದ್ದವನು ಆ ಥರ ಸಫರ್ ಮಾಡ್ತಾ ಇದ್ದಾನೆ ಅಂತ ಹೇಳೂ ಗೊತ್ತಾಗೋದಿಲ್ಲ. ಇನ್ನೊಂದು, ಅಡಾಲ್ಸೆನ್ಸಲ್ಲಿ ಯಾವಾಗಲೂ ಒಂದು ಫೇಸ್ ಇರುತ್ತೆ, ನಾವೆಲ್ಲರೂ ನೋಡಿದ್ದೀವಿ ನಮಗೆ ಆ ಒಂದು ಇಂಡಿಪೆಂಡೆನ್ಸ್ ಬೇಕು ಅಂತ ಹೇಳುವಂಥ ಆ ಫೇಸಲ್ಲಿ ಇರುವಾಗ ಅವರು ಅವರಿಗೆ ಇರುವಂಥ ಡಿಫಿಕಲ್ಟಿಯನ್ನು ಅವರು ಶೇರ್ ಮಾಡ್ಕೊಳ್ಳೋದಿಲ್ಲ. ಆ ಥರ ಇರುವಾಗ ಈ ವರ್ಚುವಲ್ ವರ್ಲ್ಡ್ ಅವರಿಗೆ ಒಂದು ತುಂಬ ಈಸಿ ಔಟ್ಲೆಟ್ ಆಗುತ್ತೆ. ಸೊ ಅವರು ಅದರಲ್ಲೇ ಸುಮಾರು ಸಮಯವನ್ನು ಕಳೀಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ಇಂಟರ್ನೆಟ್ ಅಡಿಕ್ಷನ್ ಒಂದು ಡಿಪ್ರೆಷನಿಂದ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಒಂದು ಇದಿರ್ಬೋದು. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಹೌದು. ಓಕೆ, ಏನೇನು ಇದಕ್ಕೆ ಟ್ರೀಟ್ಮೆಂಟ್ ಗಳಿವೆ? ಅದೇ ಇವಾಗ ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಒಂದು ಏನಂತ ಹೇಳಿದ್ರೆ, ನಾವು ಈ ವಿಷಯಗಳು ಹೇಗೆ ಶುರುವಾದದ್ದು ಮತ್ತು ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳುವುದು ನೋಡಬೇಕಾಗಿರೋದು. ಸೊ ಎಲ್ಲ ಬಳಕೆಯು ನಾವು ಅಡಿಕ್ಷನ್ ಅಂತ ಹೇಳುವುದಿಲ್ಲ, ಅದು ಸಾಕಷ್ಟು ಅವನ ಜೀವನವನ್ನು ಅಥವಾ
ಅವನ ಈ ದೈನಂದಿನ ಚಟುವಟಿಕೆಗಳಿಗೆ ಮತ್ತು ಅವನ ಫ್ಯೂಚರಿಗೆ ಅದು ತೊಂದರೆ ಮಾಡಲಿಕ್ಕೆ ಶುರು ಮಾಡುವಾಗ ನಾವು ಅದನ್ನು ಒಂದು ಅಡಿಕ್ಷನ್ ಅಂತ ಹೇಳುವ ರೀತಿಯಲ್ಲಿ ನೋಡ್ತೀವಿ. ಸೊ ಮುಖ್ಯವಾಗಿ ನಾವು ಅದರಲ್ಲಿ ಮಾಡುವಂಥದ್ದು ವಿಷಯ ಏನಂತ ಹೇಳಿದ್ರೆ, ಒಂದು ಅವರಿಗೆ ಏನೆಲ್ಲ ತರಹದ ತೊಂದರೆ ಇರಬಹುದು, ಅವರು ಯಾಕೆ ಈ ಥರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳುವ ಒಂದು ಅನಾಲಿಸಿಸನ್ನು ನಾವು ಪೇರೆಂಟ್ಸ್ ಹತ್ರ ಮಾತಾಡಿಕೊಂಡು ಅವರ ಚಿಕ್ಕ ವಯಸ್ಸಲ್ಲಿ ಅವರ ಸ್ವಭಾವಗಳು ಹೇಗಿತ್ತು ಅಂತೆಲ್ಲ ನೋಡಿಕೊಂಡು ಒಂದು ಐಡಿಯಾಗೆ ನಾವು ತಲುಪ್ತೀವಿ. ಇದರಲ್ಲಿ ಕೆಲವು ವಿಷಯಗಳು ಇರ್ಬೋದು, ಉದಾಹರಣೆಗೆ ಸ್ಕೂಲಲ್ಲಿ ಅಷ್ಟು ಒಳ್ಳೆಯದಾಗ್ತಾ ಇಲ್ಲ ಅಂತ ಹೇಳಿ ಈ ಥರ ತೊಂದರೆಗಳಿರ್ಬೋದು, ಇಲ್ಲಾಗಿದೆ ಸ್ಕೂಲಲ್ಲಿ ಬೇರೆಯವರಿಂದ ಏನಾದರೂ ತೊಂದರೆಗಳಾಗ್ತಾ ಇದೆ. ನಾನು ಇವಾಗ ಮುಂಚೆ ಹೇಳಿದಾಗೆ ಸೈಬರ್ ಬುಲ್ಲಿಂಗ್ ಇರ್ಬೋದು, ಇಲ್ಲಾಗಿದ್ರೆ ಬೇರೆ ಏನಾದರೂ ತೊಂದರೆಗಳಿಂದ ಈ ಥರ ಆಗುವಂಥ ಸನ್ನಿವೇಶಗಳನ್ನು ನಾವು ಕಾಣ್ತೀವಿ. ಹಂತ ಹಂತವಾಗಿ ಅದನ್ನು ಇದು ಮಾಡ್ತೀವಿ. ಒಂದ್ಸಲ ನಮಗೆ ಒಂದು ಕ್ಲಿಯರ್ ಐಡಿಯಾ ಬಂದಾದ ಮೇಲೆ ನಾವು ಅದಕ್ಕೆ ಚಿಕಿತ್ಸೆಯನ್ನು ಸಜೆಸ್ಟ್ ಮಾಡ್ತೀವಿ. ಇವಾಗ ಹಾಗಂತ ಹೇಳಿದರೆ ಈ ಚಿಕಿತ್ಸೆಯನ್ನು ನಾವು ಖಾಲಿ ತೊಂದರೆ ಇರುವಂಥವರಿಗೆ ಸೀಮಿತವಾಗಿ ಇಟ್ಕೊಳ್ಬೇಕು ಅಂತ ಇಲ್ಲ. ನಾವೆಲ್ಲರೂ ಕೆಲವೊಂದು ಸಂದರ್ಭಗಳಲ್ಲಿ ಇದರಿಂದ ಹೇಗೆ ಇದನ್ನು ಹೊರಗೆ ಬರುವುದು ಅಂತ ಹೇಳುವ ವಿಷಯ ಆಲೋಚನೆ ಮಾಡಬೇಕಾಗಿರುವಂತ ಮುಖ್ಯವಾಗಿರುತ್ತೆ. ಹೌದು, ಇದು ಖಂಡಿತವಾಗ್ಲೂ, ಯಾಕಂದ್ರೆ ಮಕ್ಕಳಲ್ಲಿ ಮಾತ್ರವೇ ಈ ಹ್ಯಾಬಿಟ್ಗಳು ಅಡಿಕ್ಷನ್ ಆಗಿದೆ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಟ್ ಇದು ಈವನ್ ದೊಡ್ಡವರಲ್ಲೂ ಕೂಡ ಈ ಒಂದು ಹ್ಯಾಬಿಟ್ಗಳು ಇರುವಂತದ್ದು. ಸೊ ಎಲ್ಲಾದ್ರೂ ಮನಸ್ಸು ಮಾಡಿ ಇಲ್ಲ ನಾನು ಇದರಿಂದ ಹೊರಗಡೆ ಬರಬೇಕು ಅಂತ ಅನ್ಸಿದ್ರೆ ಅವರುಗಳು ಕೂಡ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ತಗೊಳ್ಬಹುದು ಅಂತ. ಮುಖ್ಯವಾಗಿ ಕೌನ್ಸಿಲಿಂಗ್ ಅನ್ನು ನಾವು ಮಾಡುತ್ತೇವೆ. ಕೆಲವು ಸಂದರ್ಭಗಳಲ್ಲಿ ಮಾತ್ರೆಗಳ ಅಗತ್ಯಗಳು ಬರುವುದು. ಓಕೆ, ಇದು ಕೌನ್ಸಿಲಿಂಗ್ ಅಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಅದರ ನಂತರ ಟ್ರೀಟ್ಮೆಂಟ್ಗಳು ಮಾತ್ರೆಗಳ ಮೂಲಕ ಈ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿ ಇರುವಂಥದ್ದು, ಅದ್ರ ಎಸ್ಪೆಷಲಿ ಮಕ್ಕಳ ವಿಷಯದಲ್ಲಿ ಹೆಚ್ಚಿನ ಜವಾಬ್ದಾರಿ ಇರುವಂಥದ್ದು ಅದು ತಂದೆ ತಾಯಿಗಳಿಗೆ. ಸೊ ತಂದೆ ತಾಯಿಗಳಿಗೆ ಏನು ಎಚ್ಚರಿಕೆ ನೀಡಲಿಕ್ಕೆ ಇಷ್ಟಪಡ್ತೀರಿ ಅಂತ? ಇವಾಗ ಮುಖ್ಯವಾಗಿ ಒಂದು ಅಂತ ಹೇಳೋದು ಏನಂತ ಹೇಳಿದ್ರೆ, ನಾವು ಹೇಳೋದು ಮಾಡೆಲಿಂಗ್. ಎಸ್, ಹೇಳಿದ್ರೆ ನಾವು ಹೇಗೆ ಇರ್ತೀವೋ ಅದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮಕ್ಕಳೂ ಇದು ಮಾಡ್ತಾರೆ. ಸೊ ನಾವು ಮಕ್ಕಳ ಮುಂದೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡದೆ ಜಾಸ್ತಿ ಸಮಯ ಸ್ಕ್ರೀನಿನ ಮುಂದೆ ಸ್ಪೆಂಡ್ ಮಾಡಿ ಅವರಿಂದ ಸ್ಕ್ರೀನ್ ಯೂಸ್ ಮಾಡಬಾರ್ದು ಅಂತ ಹೇಳುವ ಅಪೇಕ್ಷೆ ಇಟ್ಟರೆ ಅದು ಸಂಭವ ಅಲ್ಲ. ಸೊ ಮೊದಲು ಪೇರೆಂಟ್ಸ್ ಒಂದು ಮಾಡಬೇಕಾಗಿರುವಂಥ ವಿಷಯ ಏನಂತ ಹೇಳಿದ್ರೆ, ಮನೆಯಲ್ಲಿ ಕೆಲವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡುವಂಥ ಸಂದರ್ಭಗಳನ್ನು ಇಡುವಂಥದ್ದು ಒಂದು. ಎರಡನೇದು, ಕೆಲವು ವಿಷಯಗಳಲ್ಲಿ ಈ ಟೆಕ್ನಾಲಜಿ ಕೊಡುವ ವಿಷಯದಲ್ಲಿ ಅವರು ಕೇರ್ಫುಲ್ ಆಗಿರಬೇಕು. ಎಸ್ಪೆಷಲಿ ಅವನಿಗೆ ಒಳಗಡೆಯಿಂದಲೇ ಆ ರೆಗ್ಯುಲೇಷನ್ ತೊಂದರೆ ಇದೆ ಅಂತ ಹೇಳಿ ಅವರಿಗೆ ಗೊತ್ತು ಆಗುವಂಥ ಸಂದರ್ಭಗಳು ಬರುವಾಗ ಅವರು ಅದು ಕೊಡದೇ ಇರುವುದು ಉತ್ತಮ. ಅದು ಕೊಡದೇ ಇರುವಾಗ ಮಗುವಿಗೆ ಬೇರೆ ಏನು ವಿಷಯಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಹೇಳುವುದು ನೋಡುದು ಉತ್ತಮ. ಸೊ ಒಂದು ಹಂತ ಕ್ರಾಸ್ ಆದ ಮೇಲೆ, ಒಂದು ವಯಸ್ಸು ಬಂದಾದ ಮೇಲೆ ಇಂತಹ ಕಂಟ್ರೋಲ್ ಮಾಡೋದು ಕಷ್ಟ. ಆದರೆ ಅಟ್ಲೀಸ್ಟ್ ಒಂದು 13-14 ವಯಸ್ಸಿನವರೆಗೆ ಈ ಸ್ಕ್ರೀನ್ ಟೈಮನ್ನು ಸೂಪರ್ವೈಸ್ ಮಾಡೋದು ತುಂಬ ಮುಖ್ಯ. ಎಷ್ಟು ಸಮಯ ಸ್ಪೆಂಡ್ ಮಾಡ್ತಾರೆ, ಅದರಲ್ಲಿ ಏನು ಮಾಡ್ತಾರೆ, ಅದು ಏನಾಗ್ತಾ ಇದೆ, ಅಥವಾ ಅವರು ತಪ್ಪು ಯೂಸಿಗೆ ಹೋಗದೆ ಹಾಗೆ ಏನೆಲ್ಲ ಮುಂಜಾಗ್ರತೆಗಳು ತೆಗಿಬೇಕು ಅಂತ ಹೇಳಿ ತಿಳ್ಕೊಂಡು ಮಾಡುವಂಥದ್ದು ಮುಖ್ಯ. ಎಸ್, ಅಂದರೆ ಈಗ ಮೊದಲಿನಾಗೆ ಆ ಮಕ್ಕಳು ಗೇಮ್ ಆಡ್ತಾ ಇದ್ದಾರೆ ಬಿಟ್ಬಿಡೋಣ ಅನ್ನುವಂಥ ಪರಿಸ್ಥಿತಿಯಲ್ಲಿ ಈಗಿನ ಒಂದು ಟೆಕ್ನಾಲಜಿಗಳು ಕೂಡ ಇಲ್ಲ, ಮಕ್ಕಳು ಕೂಡ ಇಲ್ಲ. ಸೊ ಏನು ಗೇಮ್ ಆಡ್ತಾರೆ ಅಂತ ತಿಳ್ಕೊಳ್ಳೋದು ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂದ್ಕೊಳ್ತೇನೆ. ಓಕೆ, ಸೊ ಆ ಒಂದು ಸಂದರ್ಭ ಬರಬೇಕಂತ ಆದರೆ ಮಕ್ಕಳೊಟ್ಟಿಗೆ ಆ ಒಂದು ಓಪನ್ನೆಸ್ ಮತ್ತು ಫ್ರೆಂಡ್ಲಿ ಆ್ಯಟಿಟ್ಯೂಡ್ ಇರುವಂಥದ್ದು. ಸೊ ದಟ್ ಅವರಿಗೆ ಅದೊಂದು ನಾನು ಅವರ ಪ್ರೈವಸಿಗೆ ಒಂದು ಅಡ್ಡ ಆಗ್ತಾ ಇಲ್ಲ ಅಂತ ಹೇಳುವ ಒಂದು ಕಾನ್ಫಿಡೆನ್ಸ್ ಬರುವುದು ತುಂಬ ಮುಖ್ಯ. ಸೊ ಪೇರೆಂಟ್ಸ್ ಅವರ ಫ್ರೀಲಿ ಅವರ ಹತ್ರ ಮಾತಾಡಿ ಅವರ ಕನ್ಸರ್ನ್ಸನ್ನು ಶೇರ್ ಮಾಡಿ ಮತ್ತು ಕೆಲವು ಇಂಥ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಅವರಿಗೆ ಹೇಳಬೇಕು. ಯಾವುದು ಆ್ಯಕ್ಸೆಪ್ಟೆಡ್, ಯಾವುದು ಆ್ಯಕ್ಸೆಪ್ಟೆಡ್ ಅಲ್ಲ ಅಂತ ಹೇಳುವ ವಿಷಯವನ್ನು ತುಂಬ ಸ್ಪಷ್ಟವಾಗಿ
ಅವರಿಗೆ ತಿಳಿ ಹೇಳುವುದು ತುಂಬ ಉತ್ತಮ. ಅದೇ ರೀತಿ ಇವಾಗ ಟೆಕ್ನಾಲಜಿಯಲ್ಲೇ ಕೆಲವು ಇದು ಬರುತ್ತೆ, ಉದಾಹರಣೆಗೆ ಕೆಲವು ಆ್ಯಪ್ಸಲ್ಲಿ ಟೈಮ್ ರೆಗ್ಯುಲೇಟ್ ಮಾಡಲಿಕ್ಕಾಗುತ್ತೆ, ಇಲ್ಲದಿದ್ದರೆ ಕೆಲವು ಏನು ಪೇರೆಂಟಲ್ ಪ್ರೊಟೆಕ್ಷನ್ ಫೀಚರ್ಸ್ ಇರುತ್ತೆ, ಅಂತಹ ವಿಷಯಗಳನ್ನು ಬೇಕಾದರೆ ಉಪಯೋಗಿಸೋದು ಒಳ್ಳೆಯದು. ಒಳ್ಳೆಯದು. ಓಕೆ ಓಕೆ. ಈಗ ಯಾರು ಈ ಒಂದು ಇದನ್ನು ಅಡಿಕ್ಷನ್ ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಹ್ಯಾಬಿಟ್ ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಸೊ ಈ ಒಂದು ಪರಿಸ್ಥಿತಿಗೆ ಬಂದಿರುವಂತಹ ಮಕ್ಕಳಿಗೆ ಅಥವಾ ಯುವಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಹೌದು, ಇವಾಗ ಒಂದು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಎಸ್ಪೆಷಲಿ ಈ ಬಿಹೇವಿಯರ್ಸ್ ನಾವು ಹೇಳ್ತೀವಿ, ಉದಾಹರಣೆಗೆ ಟಿ ವಿ ಮುಂದೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಇಲ್ಲದಿದ್ದರೆ ಇಂಟರ್ನೆಟಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲ ಒಂಥರ ನಾವು ಬಿಹೇವಿಯರ್ ಅಡಿಕ್ಷನ್ಸ್ ಅಂತ ಹೇಳ್ತೀವಿ. ಈ ಬಿಹೇವಿಯರ್ಸ್ ಯಾವುದಿದೆ ಅದರಲ್ಲಿ ಒಂದು ಮುಖ್ಯವಾಗಿರುವಂಥ ವಿಷಯ ಏನಂತ ಹೇಳಿದ್ರೆ, ಇವೆಲ್ಲ ಒಂಥರ ಪ್ಯಾಸಿವ್ ಬಿಹೇವಿಯರ್ಸ್. ಅವರು ಜಾಸ್ತಿ ಮನಸ್ಸನ್ನು ಬಳಸಬೇಕಂತ ಇಲ್ಲ. ಉದಾಹರಣೆಗೆ ಹಾಬೀಸ್ ಅಂತ ನಾವು ಕೇಳಿದರೆ ಈ ವಿಷಯಗಳನ್ನು ಹೇಳಲಿಕ್ಕಾಗೋದಿಲ್ಲ. ಉದಾಹರಣೆಗೆ ಪೇಂಟಿಂಗ್ ಒಂದು ಹಾಬಿ, ಡ್ರಾಯಿಂಗ್ ಒಂದು ಹಾಬಿ, ಸ್ಕೆಚಿಂಗ್ ಒಂದು ಹಾಬಿ. ಸೊ ಅದರಲ್ಲಿ ಒಂದು ಥಿಂಕಿಂಗ್ ಪ್ರೊಸೆಸ್ ಇದೆ, ಆ್ಯಕ್ಟಿವ್ ಆಗಿ ಅವನು ಚಿಂತೆ ಮಾಡಿ ಮಾಡಬೇಕಾಗಿರುವಂಥದ್ದು. ಇವಾಗ ಟೆಕ್ನಾಲಜಿಯನ್ನು ಈ ಎಲ್ಲ ಹಾಬೀಸಿಗೂ ಯೂಸ್ ಮಾಡಲಿಕ್ಕಾಗತ್ತೆ ಅಲ್ವಾ? ಸೊ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡುವಾಗ ನಾವು ಆದಷ್ಟು ಆ್ಯಕ್ಟಿವ್ ಆ್ಯಕ್ಟಿವಿಟೀಸ್ಗೋಸ್ಕರ ಯೂಸ್ ಮಾಡಬೇಕು. ಇವಾಗ ಉದಾಹರಣೆಗೆ ಫೇಸ್ಬುಕ್ಕಲ್ಲಿ ಅಂತ ಹೇಳಿದ್ರೆ ಸುಮ್ಮನೆ ಒಂದರ ನಂತರ ನಮ್ಮದು ಫೀಡ್ ನೋಡ್ತಾ ಇರುವಂಥದ್ದು, ಇಲ್ಲಾಂದರೆ ಗುರುತಿಲ್ಲದಿದ್ದವರನ್ನು ಫ್ರೆಂಡ್ಸ್ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು. ಆದರೆ ಅದರ ಆ್ಯಕ್ಚುಯಲ್ ಯೂಸ್ ಏನು? ಮುಂಚೆ ಯಾರಾದರೂ ಟಚ್ ಇದ್ದವರ ಹತ್ರ ಟಚ್ ಇಟ್ಕೊಳ್ಳಿಕ್ಕೆ ಅಥವಾ ಅವರ ಜೀವನದಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದು. ಸೊ ಅದು ಯಾವಾಗಲೂ ಮಾಡಬೇಕಾ? ಇಲ್ಲ. ಸೊ ಆ ತರಹ ನಾವು ಥಿಂಕ್ ಮಾಡಲಿಕ್ಕೆ ಶುರು ಮಾಡಬೇಕು. ಇದರದ್ದು ಪರ್ಪಸ್ ಏನು? ನಾನು ನನ್ನ ಇದರ ಪರ್ಪಸ್ಗಿಂತ ಬೇರೆ ಪರ್ಪಸ್ಸಿಗೆ ಇದು ಯೂಸ್ ಮಾಡ್ತಾ ಇದ್ದೇನಾ? ಅದೇ ಥರ ವಾಟ್ಸ್ಆ್ಯಪಲ್ಲಿ ಏನು ಬಂದಿರುವಂಥ ಮೆಸೇಜನ್ನು ಏನೋ ಆಲೋಚನೆ ಮಾಡದೆ ಫಾರ್ವರ್ಡ್ ಮಾಡಿಬಿಡ್ತು, ಇಲ್ಲದಿದ್ದರೆ ಇದು ಮಾಡೋದು. ಸೊ ಆ ಟೆಕ್ನಾಲಜಿ ಬರುವಂಥ ಪರ್ಪಸ್ ಏನು, ಆ ಪರ್ಪಸ್ಸಿಗೆ ಅದಕ್ಕೋಸ್ಕರ ಯೂಸ್ ಮಾಡಿದರೆ ಸಾಧಾರಣವಾಗಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ. ಅದರ ಪರ್ಪಸ್ ಬಿಟ್ಟು ಅನ್ಯ ಪರ್ಪಸ್ಗಳಿಗೆ ಇದನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡುವಾಗ ಒಂದು ತೊಂದರೆ ಆಗೋದು. ಇನ್ನೊಂದು, ಆದಷ್ಟು ಈ ಗೇಮ್ಸಲ್ಲಿನೂ ಇರ್ಬೋದು ಇಲ್ಲದಿದ್ದರೆ ಇದರಲ್ಲಿ ಇರ್ಬೋದು, ನಾವು ಚಿಂತೆ ಮಾಡಿಕೊಂಡು ಯೂಸ್ ಮಾಡುವಂತೂ ಜಾಸ್ತಿ ಯೂಸ್ಫುಲ್. ಉದಾಹರಣೆಗೆ ಪಝಲ್ಸ್ ಇರ್ಬೋದು, ಇಲ್ಲದಿದ್ದರೆ ಸುಡೋಕು ಇರ್ಬೋದು, ಅಂಥದ್ದು ಗೇಮ್ಸ್ ಅಷ್ಟು ಏನು ಇಂಟ್ರಾಕ್ಟಿವ್ ಇರೋದಿಲ್ಲ, ಆದರೆ ಅಲ್ಲಿ ನಾವು ಅದನ್ನು ಆಲೋಚನೆ ಮಾಡಿ ಥಿಂಕ್ ಮಾಡಿರ್ಬೋದು. ಸೊ ಅಂಥ ಗೇಮ್ಸ್ ಇದು ಮಾಡುವುದರಿಂದ ಇದಾಗುತ್ತೆ. ಸೊ ಅಂಥ ಗೇಮ್ಸ್ ಆಟೋಮ್ಯಾಟಿಕ್ಲಿ ಅಷ್ಟು ಅಡಿಕ್ಟಿವ್ ಇರುವುದಿಲ್ಲ. ಸೊ ನಾವು ಯಾವ ವಿಷಯಗಳನ್ನು ಚೂಸ್ ಮಾಡ್ತೀವಿ ಅಂತ ಹೇಳೋದನ್ನು ಆಲೋಚನೆ ಮಾಡಿಕೊಂಡು ಮಾಡೋದು, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ನಮ್ಮ ಏನೊಂದು ಬಿಹೇವಿಯರ್ ಅಂಡ್ ಫ್ಯೂಚರ್ ಲೈಫ್ ಕೂಡ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ಇಂಥ ಹ್ಯಾಬಿಟ್ಗಳನ್ನೆಲ್ಲ ಅಥವಾ ಈ ಟೆಕ್ನಾಲಜಿಗಳ ಜಾಸ್ತಿಯಾಗಿ ಯಾರು ಅದರ ಜೊತೆಗೆ ಇರ್ತಾರೆ ಅಂಥವರು ಅವರಾಗಿಯೇ ಬಿಡಬೇಕು ಅಂತ ಅನಿಸಿದರೆ ಏನು ಮಾಡ್ಬೋದು? ಇವಾಗ ಅದಕ್ಕೆ ಸಿಂಪಲ್ ಇರುವಂಥದ್ದು ಏನಂತ ಹೇಳಿದ್ರೆ, ಇವಾಗ ಎಸ್ಪೆಷಲಿ ಫೋನಿಗೆ ಸ್ಮಾರ್ಟ್ಫೋನ್ ಯೂಸ್ ಮಾಡುವವರನ್ನು ಒಂದು ಮಾಡ್ಬೋದಾಗಿರುವಂಥದ್ದು ಏನಂತ ಹೇಳಿದ್ರೆ, ಫೋನನ್ನು ಆದಷ್ಟು ಆಚೆ ಇಟ್ಕೊಳ್ಳೋದು, ಇಲ್ಲಾಗಿದ್ರೆ ಇನ್ನು ಸಹ ಸಿಂಪಲ್ ಆಗಿರುವಂಥ ಫೋನನ್ನು ಒಂದು ಇಟ್ಕೊಳ್ಳೋದು. ಯಾಕಂತ ಹೇಳಿದ್ರೆ ಆ ಸೈಕಲಿಂದ ಬ್ರೇಕ್ ಆಗಬೇಕು ಅಂತ ಆದರೆ ಒಂದು ಹೊರಗಡೆಯಿಂದ ರೆಸ್ಟ್ರಿಕ್ಷನ್ ಹಾಕುವುದು ತುಂಬ ಮುಖ್ಯ ಆಗುತ್ತೆ. ಸುಮಾರು ಜನರಿಗೆ ಅನಿಸುತ್ತೆ ಬೇರೆಯವರು ಅಷ್ಟು ಮಾಡ್ತಾರೆ, ಅದು ನನಗೂ ಮಾಡಲಿಕ್ಕಾಗುತ್ತೆ, ಏನಾಯ್ತು ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ, ನಿಮಗೆ ನಾನು ಕಮ್ಮಿ ಮಾಡಿದರೆ ಆಗುತ್ತೆ ಅಂತ. ಆದರೆ ಅದಷ್ಟು ಈಸಿ ಇಲ್ಲ. ಒಂದು ಎರಡನೇದು ಏನಂತ ಹೇಳಿದ್ರೆ, ನಾವು ಏನು ವಿಷಯವನ್ನು ಮಾಡಲಿಕ್ಕೆ ಹೋಗ್ತೀವಿ ನೋಡಿ, ಅದನ್ನು ಮುಂಚೆನೇ ಆಲೋಚನೆ ಮಾಡುವಂಥದ್ದು. ಸುಮ್ಮನೆ ಫೋನಲ್ಲಿ ಏನು ಬಂದಿದೆ, ಏನು ಮೆಸೇಜ್ ಬಂದಿದೆ ಅಂತ ಹೇಳಿ ಹೋಗಿ ನೋಡೋದಕ್ಕಿಂತ ನಮಗೆ ಬೇಕಾಗಿರುವಂಥ ಸಂದರ್ಭಗಳಲ್ಲಿ ಮಾತ್ರ ಫೋನನ್ನು ಯೂಸ್ ಮಾಡುವಂಥದ್ದು. ಸುಮಾರು ಸೊ ಆ ನೋಟಿಫಿಕೇಶನ್ಸನ್ನು ಬ್ಲಾಕ್ ಮಾಡುವುದು ಇಲ್ಲದಿದ್ದರೆ ಸೈಲೆಂಟ್ ಮಾಡುವುದು ಅದೆಲ್ಲ ತುಂಬ ಮುಖ್ಯ. ಎಸ್ಪೆಷಲಿ ಇವಾಗ 10 ವಯಸ್ಸಿನ ಮಕ್ಕಳು ಹೇಳುವುದು ಅಂತ ಹೇಳಿದ್ರೆ, ಮೊಬೈಲ್ ಇಲ್ಲದೆ ನಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ, ನಾಳೆ ಕ್ಲಾಸ್ ಇದೆಯೋ ಇಲ್ಲವೋ ಅಂತ ಗೊತ್ತಾಗೋದಿಲ್ಲ. ಸೊ ಇದೆಲ್ಲ ನಿಜನೇ. ಆದರೆ ಒಂದ್ಸಲ ಅದು ಫೋನ್ ತಗೊಂಡು ಇದು ನೋಡುವಾಗ ಅದು ಮಾತ್ರ ಮಾಡಿ ಬಂದರೆ ತೊಂದರೆ ಇಲ್ಲ, ಅದು ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಅಲ್ಲಿ ಒಂದು 100 ಬೇರೆ ಇದು ಬರುತ್ತೆ. ಸೊ ಅದರಿಂದ ಹೇಗೆ ದೂರ ಇರುವುದು ಅಂತ ಹೇಳಿ ಮುಂಚೆ ಆಲೋಚನೆ ಮಾಡೋದು ಮುಖ್ಯ. ನಮ್ಮಿಂದ ಅದು ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳುವಾಗ ನಮ್ಮ
ಹಿರಿಯರ ಸಹಾಯ ತಗೊಳ್ಳೋದು, ಮಾರ್ಗದರ್ಶನ ತಗೊಳ್ಳೋದು ಉತ್ತಮ. ನಮ್ಮ ಲೈಫ್ ಸ್ಟೈಲ್ ನಾವು ಎಷ್ಟು ಆಕ್ಟಿವ್ ಇಟ್ಕೊಳ್ತೀವೋ ಅಷ್ಟೇ ಈ ಇಂತಹ ವಿಷಯಗಳಿಗೆ ನಾವು ಏನು ಡಿಪೆಂಡೆಂಟ್ ಆಗಿರುವಂಥ ಸನ್ನಿವೇಶಗಳು ಕಮ್ಮಿ ಬರುತ್ತೆ. ಸೊ ನಾವು ಸ್ವಲ್ಪ ಆಲ್ಟರ್ನೇಟಿವ್ ಹಾಬೀಸ್ ಇಟ್ಕೊಳ್ಳೋದು, ಇಲ್ಲದಿದ್ದರೆ ಸ್ವಲ್ಪ ಫಿಸಿಕಲ್ ಎಕ್ಸಸೈಸಸ್ ಸ್ವಲ್ಪ ಮಾಡುವುದು, ಇದು ಮಾಡುವುದು, ಇಲ್ಲದಿದ್ದರೆ ಏನಾದರೂ ಹೊಸ ಇನ್ಸ್ಟ್ರೂಮೆಂಟ್ಸ್ ಇರಲಿ, ಇಲ್ಲದಿದ್ದರೆ ಸ್ಕಿಲ್ಸ್ ಇರಲಿ, ಬಿಲ್ಡ್ ಮಾಡುವುದು ಇರ್ಬೋದು, ಸ್ವಿಮ್ಮಿಂಗ್ ಮಾಡುವುದು ಇರ್ಬೋದು. ಆ ಥರ ಖಾಲಿ ನಾನು ಕೆಲವು ಅಡಾಲ್ಸೆಂಟ್ಸಿಗೆ ಹೇಳೋದು ಅಂತ ಹೇಳಿದ್ರೆ ಒಂದು ಆ್ಯಂಟಿ ಬೋರ್ಡಮ್ ಲಿಸ್ಟ್ ಅಂತ ಅವರು ಮಾಡ್ಕೊಳ್ಬೇಕು. ಅದರಲ್ಲಿ ಅಟ್ಲೀಸ್ಟ್ ಒಂದು 10-12 ಐಟಮ್ಸ್ ಅವರಿಗೆ ಯಾವಾಗಲೂ ಇರಬೇಕು ಈ ಟೆಕ್ನಾಲಜಿಯ ವಿಷಯ ಬಿಟ್ಟರೆ. ಸೊ ದಟ್ ಇತ್ತೀಚಿನ ಮಕ್ಕಳಿಗೆ ನಾವು ಅದು ಏನು ಮಾಡಬಹುದು ಅಂತ ಕೇಳಿದರೆ ಅವರಿಗೆ ಏನೂ ಮನಸ್ಸಿಗೆ ಬರುವುದಿಲ್ಲ, ಯಾಕೆ ಅವರು ಅದು ಯಾವುದು ಟ್ರೈ ಮಾಡಿಲ್ಲ. ಸೊ ಈ ಇನ್ನೊಂದು ನಾ ತುಂಬ ಯೂಸ್ಫುಲ್ ಆಗಿ ಹೇಳುವಂಥದ್ದು ಏನಂತ ಹೇಳಿದರೆ, ಮನೆಯಲ್ಲಿ ಕೆಲವು ಕೆಲಸಗಳನ್ನು ಜವಾಬ್ದಾರಿ ತಗೊಂಡು ಮಾಡುವಂತದ್ದು ಉತ್ತಮ. ಅದನ್ನು ಪೇರೆಂಟ್ಸ್ ಸ್ವಲ್ಪ ಎನ್ಕರೇಜ್ ಮಾಡುವುದು ಒಳ್ಳೆಯದು. ಎಸ್ ಎಸ್, ಸುಮಾರು 1 ತಾಸುಗಳ ತನಕ ಮಕ್ಕಳಲ್ಲಿ ಒಂದು ತಂತ್ರಜ್ಞಾನದ ಜವಾಬ್ದಾರಿಯುತ ಬಳಕೆ ಅದು ಯಾವ ರೀತಿ ಇರ್ತದೆ, ಅದ್ರ ಜೊತೆಗೆ ಏನೇನು ದುಷ್ಪರಿಣಾಮಗಳು ಆಗ್ತಾ ಉಂಟು, ಅದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆಗಳು ಕೂಡ ಇದೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ರಿ ವೀಕ್ಷಕರ ಪರವಾಗಿ. ಅದೇ ರೀತಿಯಾಗಿ ನಮ್ಮ ಪರವಾಗಿ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರಿಗೆ ಯಾವತ್ತೂ ಒಂದು ಮಾತಿದೆ, ತಂತ್ರಜ್ಞಾನಗಳನ್ನ ನಾವು ಅದನ್ನು ಅದರ ಮೇಲೆ ಅಧಿಕಾರವನ್ನು ಚಲಾಯಿಸ್ಬೇಕಂತೆ, ತಂತ್ರಜ್ಞಾನಗಳೇ ನಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸಬಾರ್ದಂತೆ. ಸೊ ಹೀಗೆ ತಂತ್ರಜ್ಞಾನವನ್ನು ಬಳಸೋದು ಉತ್ತಮ, ಅದನ್ನು ಎಷ್ಟರ ಮಟ್ಟಿಗೆ ಬಳಸಬೇಕು ಅನ್ನುವಂಥದ್ದನ್ನು ನಾವು ಅರಿತುಕೊಳ್ಳೋದು ಅದು ಅತ್ಯುತ್ತಮ. ಸೊ ಇವತ್ತಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24x7. ನಮಸ್ಕಾರ.